अब तक हार ತಾನು ತನ್ನ ರುಂಡವನ್ನ ಸಮರ್ಪಣ ಮಾಡಿದಾಗ ಭಗವಂತ ಹೇಳಿದಂತಹ ಮಾತನ್ನ ನಾವೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿದೆ. ಮತ್ತೆ ಇದ್ರೊಳಗೆ ವಿಶೇಷ ಇವತ್ತಿನ ಆಖ್ಯಾನದೊಳಗೆ ಏನದಂತಂದ್ರ, ಭಗವಂತನ ಧಾವ ಮಾಡ್ಬೇಕಾಗಿತ್ತಂದ್ರ ನಾವು ಜೀವನದಾಗ ಎಂದಾದ್ರೂ ಧಾವ ಮಾಡಿವೇನು ಪ್ರಶ್ನೆ ಮಾಡ್ಕೋಬೇಕು. ಧಾವ ಮಾಡಿದ್ರೆ ಭಗವಂತನ ಕರೆಯೋದು, ಎಂದಾದ್ರೂ ಭಗವಂತನ ಕರೆದಿವೇನು? ಎಲ್ಲಾ ನಮ್ಮ ಬಂಧುಗಳನ್ನ ಕರಿತೀವಿ, ಮಕ್ಕಳನ್ನ ಕರಿತೀವಿ, ಸಂಸಾರದಾಗಿದ್ದಂತಹ ಎಲ್ಲಾರನ್ನ ಅವ್ರನ್ನ ಇವ್ರನ್ನ ಕರಿತೀವಿ. ನಮ್ಮ ಮನಸ್ಸಿಗೆ ನಾವು ಪ್ರಶ್ನೆ ಮಾಡ್ಕೊಂಡು ವಿಚಾರ ಮಾಡ್ಬೇಕಾಗಿತ್ತು. ಚಿದಂಬರ ಬಾರಪ್ಪ ಒಂದ್ಸರಿ ನನಗೆ ದರ್ಶನ ಕೊಡಪ್ಪ ಅಂತ ಎಂದರ ಮನಸ್ಸಿಂದ ಕೇಳಿವೇನು? ಯಾಕಂದ್ರೆ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿವಿ, ನಾವು ಕರೆದ್ರೆ ನಾವ್ ಏನ್ ಬರ್ತಾನ. ರಾಜಾರಾಮ್ ಮಹಾರಾಜರಿಗೆ ಎಷ್ಟು ಧಾವಾಪರ ಅಭಂಗ ನಿಷ್ಠೂರ ಆದ್ರೂ ಅವ ಬರ್ಲಿಲ್ಲ, ನಮ್ಗೇನ್ ಬರ್ತಾನಂತ ನಾವು ಮೊದ್ಲು ನಿರ್ಣಯ ಮಾಡ್ಕೊಂಡ್ಬಿಟ್ಟಿವಿ. ಕರೆದರ ನೋಡ್ಬೇಕಂಬಂತ ಹ್ಯಾಂಗ ಕರಿಬೇಕಂಬಂತಹದ್ದು ಭಕ್ತ ಕಹಾರ ರಾಜಾರಾಮ್ ಮಹಾರಾಜ್ ಇವತ್ತಿನ ಆಖ್ಯಾನದಲ್ಲಿ ಹೇಳಿಗತ್ತಾರ. ಚಾರ ಜಾತೆ ಖಾಣೆ ನಾನಾ ಜೀವಯೋನಿ ಮನುಷ್ಯ ಪಶು ದೋನಿ ನಿರ್ಮಾಣತೆ ಐತೆ ಚಾರಿ ಖಾಣಿ ಮಿಡೋನಿ ಆಯಾಸಿ ಲಕ್ಷತೆ ಚೌರಾಂಶಿ ಯೋನಿ ಮಣತಿ ಜಾಲಾಗಿ ರಕ್ಷಿಸಿ ಚಿದಂಬರ ರಾಯ ನಕಳೆ ತುಜಿ ಮಾಯಾ ತೀನಿ ದೇವ ದಾಸ್ ಮಣೆ ಸ್ವಾಮಿ ಅನಂತ ಹೇಕಳ ಕರೋನಿ ನಿರಾಳ ಜೈಸೆ ತೈಸೆ. ಅಲಿಪ್ತ ಪರಮಾತ್ಮ ಚಿದಂಬರ, ಅನಂತ ಬ್ರಹ್ಮಾಂಡ ಮಾಯಾ ನಿರ್ಮಿತ ಮೂಲ ಪುರುಷ ಪ್ರಕೃತಿ ಹರಿತ ಸಾಕ್ಷಿಭೂತ ಜನಮು ಅನಂತ ಬ್ರಹ್ಮಾಂಡವನ್ನು ಮಾಡಿ ತಾನೇನು ಮಾಡಿಲ್ಲ ಎಂಬಂಗ ನಿರ್ಲಿಪ್ತವಾಗಿರುವಂತಹ ಭಗವಂತನ ಆ ಗುಣ ಬಹಳ ಮಹತ್ವವಾದಂತಹ ಗುಣ. ಎಲ್ಲಾ ಮಾಡಿ ನಿರ್ಲಿಪ್ತವಾಗಿರೋದು, ಆನಂದದಿಂದ ಇರೋದು, ಯಾಕಂದ್ರೆ ನಾವು ಮಾಡಿದ್ದೆಲ್ಲ ಭಗವಂತ ಗೊತ್ತಾಗ್ತದ. ನಮ್ಮ ಒಳಗ ಆತ್ಮಾರಾಮ ಸ್ವರೂಪನಾಗಿ ನಮ್ಮ ಎಲ್ಲ ಕರ್ಮಗಳನ್ನ ಭಗವಂತ ನೋಡ್ಲಿಕ್ಕೆ ತಾನು. ನಾವು ಜಗತ್ನಾಗ ಯಾರನ್ನೂ ಮೋಸ ಮಾಡಬಹುದು, ಆದ್ರೆ ಭಗವಂತನಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನಸ್ಸಿನಾಗ ಬರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ಭಗವಂತ ಎಲ್ಲ ನೋಡ್ಲಿಕ್ಕಾನೆ. ಅಂತರಿಚ ಸಾಕ್ಷಿ ಜಾಣಸಿ ವಿಚಾರ ಕಾಯ ಪರಿಹಾರ ಬೋಲೋ ನಿದಾವು ಸರ್ವಸ್ವ ತುಮಾಧ माता पिता बंधु अगा कृपा सिंधु चिदंबरा. ना जगत यारू टपी हाको आ भगवंत अंतकरण बिचि नम समर्पण भाव मा कृपा माताच्छादीगत चार जाते खाणी नाना जीव योनि. ಚಾರ್ ಖಾಣಿ ಅಂತಂದ್ರೆ ಇಲ್ಲಿ ಬೆವರಿನಿಂದ ಸೃಷ್ಟಿ ಆಗುವಂತಹ ಕ್ರಿಮಿಗಳು ಮತ್ತು ಅಂಡದಿಂದ ಸೃಷ್ಟಿ ಆಗುವಂತಹ ಪಕ್ಷಿಗಳು, ಗರ್ಭದಿಂದ ಸೃಷ್ಟಿ ಆದಂತಹ ಪ್ರಾಣಿಗಳು, ಬೀಜದಿಂದ ಸೃಷ್ಟಿ ಆಗುವಂತಹ ವೃಕ್ಷಗಳು, ಇವು 84 ಲಕ್ಷ ಯೋನಿಗಳೊಳಗ ವೃಕ್ಷ ಕ್ರಿಮಿಗಳು ಜಲಚರ ಪಕ್ಷಿಗಳು ಪ್ರಾಣಿಗಳು ಮತ್ತು ಮನುಷ್ಯ ಇವನ್ನೆಲ್ಲ 80 ಲಕ್ಷ ಯೋನಿಗಳಲ್ಲಿ ಎಷ್ಟೆಷ್ಟು ಲಕ್ಷ ಜನ್ಮಗಳು ಯಾವ್ಯಾವ್ದೊಳಗದಂತ ಬರ್ದಿತ್ತಾರೆ ಶಾಸ್ತ್ರದೊಳಗೆ. ಈ 4 ತರಹದ ಯೋನಿಗಳಲ್ಲಿ ಸೃಷ್ಟಿ ಮಾಡುವಂತ ಪಶು ಮತ್ತು ಪ್ರಾಣಿಗಳನ್ನ ಕ್ರಿಮಿಗಳನ್ನ ಪಕ್ಷಿಗಳನ್ನ ಮನುಷ್ಯರನ್ನ ನಿರ್ಮಾಣ ಮಾಡುವಂತಹ ಭಗವಂತನ ರಾಜಾರಾಮ್ ಮಹಾರಾಜರು ಹೇಳಿದ್ದಾರೆ. ಮನುಷ್ಯ ಪಶು ದೋನಿ ನಿರ್ಮಾಣತೆ ಐಸೆ ಚಾರಿ ಖಾಣಿ ಮಿಡೋನಿ ಆಯಾಸಿ ಲಕ್ಷತೆ ಚೌರಾಂಶಿ ಯೋನಿ ಮಣತಿ. ಈ 4 ಖಾಣಿ ಎಂಬಂತ 4 ಯೋನಿಗಳೇನವ 4 ತರಹದ ಯೋನಿಗಳು ಸೃಷ್ಟಿ ಮಾಡಿ ಇದು ಎಲ್ಲ ಕೂಡಿಸಿ 84 ಲಕ್ಷ ಯೋನಿಗಳಾಗ್ತಾವ ಅಂತ ಹೇಳಿಗತ್ತಾರೆ. ಇವೆಲ್ಲ 84 ಲಕ್ಷ ಯೋನಿಗಳಿಂದ ಬಂದಂತಹ ಎಲ್ಲಾ ನಾನಾ ತರದ ಪಶು ಪ್ರಾಣಿಗಳು ಕ್ರಿಮಿಗಳನ್ನೆಲ್ಲ ರಕ್ಷಣೆ ಮಾಡುವಂತಹ ನೀ ಚಿದಂಬರಿದ್ದೀಯಪ್ಪ.
व्यालानी रक्षसि चिदंबराराय न कड़े तुझी माया तीन ही देवा निंदे निदु माया अद निंदे निदु माया सृष्टि अद इदु मूरु देवरिगु अर्थ आगिल्ला ब्रह्म विष्णु महेश्वर निलकलांथात निन्न शक्ति सामर्थ्य मायाद स्वामी चिदंबर महिमा न जाने तो ब्रह्मा ब्रह्म अर्थ आगंथाद इन माया अंबंथादार दास मणे स्वामी अनंत हे कड़ा करोनी निराला जैसे तैसे इष्टेल्ला निर्माण माड़ी निर्लिप्तवागिर्तियल्लप्प स्वामी ಏನ್ ನನ್ನ ಅದರ ವಿಶೇಷವಾಗಿ ಚಿದಂಬರ ಅವತಾರ ಅಂದಾಗ ಸ್ವಾಮಿ ನಾ ಬಡ ಬ್ರಾಹ್ಮಣ ಇದ್ದೇನೆ ನನ್ನಿಂದ ಏನ್ ಸಾಧ್ಯ ಅದಪ್ಪ ಯಜ್ಞೇಶ್ವರನ ಆಶೀರ್ವಾದದಿಂದ ಇಲ್ಲೆಲ್ಲ ಪ್ರಸಾದ ಎಂಬಂತಹ ನಡೀಲಿಕತ್ತದ ಎಂದೋ ಮಹಾಸ್ವಾಮಿ ನಾನು ನಂದು ಅಂತ ಹೇಳ್ಕೊಳ್ಳಿಲ್ಲ ಹ್ಯಾಂಗ ನಾನು ಅಂತ ಹೇಳ್ಕೊಂಡಾಗ ನಮಗೆ ನಾಚಿಗೆ ಬರ್ಬೇಕು ನಾ ಮಾಡೀನಿ ಅಂತ ಹೇಳ್ಕೋಬೇಕಾದ ಚಿದಂಬರನ ಇಚ್ಛಾ ಇಲ್ಲದೆ ನಮ್ ಜನ್ಮನೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಚಿದಂಬರ ನಮ್ಮೊಳಗೆ ಚೈತನ್ಯ ಕೊಡ್ಲಿಲ್ಲ ಅಂದ್ರೆ ನಾವು ಎತ್ತಿ ಒಂದ್ ಹೆಜ್ಜೆ ಇದಕ್ಕಾಗಂಗಿಲ್ಲ ಇಷ್ಟೆಲ್ಲ ಗೊತ್ತಿದ್ರು ನಾವು ಮತ್ತ ನಾ ಮಾಡೀನಿ ಅಂತ ಹೇಳಿದ ಆ ನಿಜಭಕ್ತಿಯ ಇಂದ ದೂರ ಇರ್ತೀವಿ ನಾವು ಹಿಂಗಿರ್ಬೇಕಾದ್ರೆ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಲೀಲಾ ಭೂಮಿಯಾದಂತ ಕುಂದಗೋಳದಲ್ಲಿ ಇರ್ಬೇಕಾದ್ರೆ ಅಲ್ಲಿಯ ಒಬ್ಬ ಭ್ರಷ್ಟರ ಜಾತಿ ಕಹಾರ್ ಎಂಬಂತಹ ಮೀನುಗಾರ ಜಾತಿಯ ಬರ್ತಾನ ಸ್ವಾಮಿ ನನ್ನ ನಿಮ್ಮನ್ನ ನಿಮ್ಮ ಶಿಷ್ಯನ್ನ ಮಾಡ್ಕೊಳ್ರಿ ಅಂತ ಕೇಳಲಿಕ್ಕೆ ಬರ್ತಾನ ಶುದ್ಧ ಭಾವದಿಂದ ಭಕ್ತಿಯಿಂದ ಬರ್ತಾನ ಮಹಾರಾಜ್ ಸ್ವಾಮಿ ಹೋತೆ ಕುಂದಗೋಳ ಆಸಿ ದಾವಿ ಪ್ರತ್ಯಯ ಸರ್ವಾಸಿ ಪರಿ ಕಾಹೀನ ಉಮಜತಿ ವಿಕಲ್ಪನಾ ನಾನಾ ಕರಿತಿ ಕಾಯ ಕರಿ ಲೋಜಾನ ಪಾಪ ಸೇತೆ ದಾರುಣ ದಾಸ್ ಮಣೆ ಚಿದಂಬರ ನಾಹಿ ಒಳಕತಿ ಈಶ್ವರ ಪರಬ್ರಹ್ಮ ಪರಿಪೂರ್ಣ ಚಿದಂಬರ ಮಹಾಸ್ವಾಮಿಗಳು ಕುಂದಗೋಳದಲ್ಲಿ ಇರಬೇಕಾದ್ರೆ ನಿತ್ಯ ನೂತನ ಸಾವಿರಾರು ಚಮತ್ಕಾರಗಳನ್ನ ಲೀಲೆಗಳನ್ನ ಮಾಡ್ಲಿಕತ್ತಾರ ಆದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ವಿಕಲ್ಪ ನಾನಾ ಕರೀತಿ ನಾನಾ ರೀತಿ ವಿಚಾರ ಮಾಡ್ಲಿಕತ್ತಾರ ಇದು ಚಿದಂಬರ ಮಾಡ್ಲಿಕ್ಕೆ ಸಾಧ್ಯ ಬಡ ಬ್ರಾಹ್ಮಣಿತಾನ ಅವನಿಂದ ಏನ್ ಸಾಧ್ಯ ಇದೇನು ಪವಾಡ ಮಾಡ್ಲಿಕತ್ತಾನ ಪವಾಡ ಪುರುಷಿತಾನ ಮಂತ್ರ ತಂತ್ರ ಮಾಡ್ಲಿಕತ್ತಾನ ನಾನಾ ರೀತಿ ವಿಕಲ್ಪಗಳನ್ನ ವಿಕಲ್ಪನಾಗಳನ್ನ ಮಾಡ್ಲಿಕತ್ತಾರ ಯಾಕೆ ಹಿಂಗ ಚಿದಂಬರ ಮೇಲೆ ವಿಶ್ವಾಸ ಬರ್ತಾ ಇಲ್ಲ ಅಂದ್ರ ಇಷ್ಟೆಲ್ಲ ನಾವು ಅಭಂಗ ಸತ್ಸಂಗ ಎಲ್ಲ ಕೇಳಿದ್ರು ನಮ್ಗ ದ್ವೈತ ಭಾವ ಬರ್ತದ ಇನ್ನೊಬ್ಬರ ಮೇಲೆ ದ್ವೇಷ ಬರ್ತದ ಅಂತಂದ್ರ ಚಿದಂಬರ ಮೇಲೆ ಸಂಪೂರ್ಣ ವಿಶ್ವಾಸ ಬರಂಗಿಲ್ಲ ಅವ ಪೂರ್ಣ ಬ್ರಹ್ಮ ಪರಮಾತ್ಮ ಅಂತ ನಮ್ಗ ವಿಶ್ವಾಸ ಆಗಂಗಿಲ್ಲ ಯಾಕಂತಂದ್ರ ರಾಜಾರಾಮ್ ಮಹಾರಾಜ್ ಹೇಳಿಕತ್ತಾರ ಪಾಪ ಅಸೇತೆ ದಾರುಣ ಕಾಯ ಕರೀಲ ಹೋ ಜಾಣ ನಮ್ಮ ಅನಂತ ಜನ್ಮದ ಪಾಪದ ರಾಶಿ ಏನದಲ್ಲ ಅದನ್ನ ನಮ್ಮ ನಮಗ ಈ ಮಾಯಾದಿಂದ ಮಹಾಸ್ವಾಮಿನ ಹೊರಗ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡಂಗ ನಾವೆಷ್ಟೇ ಮಹಾಸ್ವಾಮಿ ಕಥಾಗಳನ್ನು ಕೇಳಿದ್ರು ನಾವು ಮತ್ತ ಆ ಮಾಯಾ ಪ್ರಪಂಚದೊಳಗೆ ಬಿದ್ದೇ ಬಿಡ್ತೀವಿ ನನ್ ಮನಿ ನನ್ ಗಂಡ ನನ್ ಸಂಸಾರ ನನ್ ಮಕ್ಕಳು ಇದನ್ನ ಬಿಡ್ಲಿಕ್ಕೆ ಆಗಂಗಿಲ್ಲ ಬಿಡು ಅಂತ ಹೇಳಿಲ್ಲ ಭಗವಂತ ಸಂಸಾರದಲ್ಲಿದ್ದು ನನಗೆ ಮನಸ್ಸು ಸಂಪೂರ್ಣವಾಗಿ ಕೊಡ್ರಿ ಅಂತ ಹೇಳಿಗತ್ತಾನ ನಾವು ಮನಸ್ಸನ್ನ ಸಂಸಾರಕ್ಕೆ ಕೊಡ್ತೀವಿ ದೇಹ ಮಾತ್ರ ಭಗವಂತಕ್ಕೆ ಕೊಡ್ತೀವಿ ದೇಹದಿಂದ ಪೂಜಾ ಮಾಡ್ತೀವಿ ರಾಜಾರಾಮ್ ಮಹಾರಾಜರ ಕಾರಣ ಏನಂತಂದ್ರ ಪಾಪ ಅಸೇತೆ ದಾರುಣ ಜನ್ಮ ಜನ್ಮಾಂತರದ ಪಾಪ ಯಾರಿಗಿರ್ತದೋ ಅವರಿಗೆ ಚಿದಂಬರ ಮೇಲೆ ಸಂಪೂರ್ಣ ವಿಶ್ವಾಸ ಬರಂಗಿಲ್ಲ ದಾಸ್ ಮಣೆ ಚಿದಂಬರ ನಾಯಿ ಒಳಕತಿ ಈಶ್ವರ ಅವ ಈಶ್ವರಿ ಈಶ್ವರಿದ್ದಾನ ಸಾಕ್ಷಾತ್ ಸೃಷ್ಟಿಕರ್ತ ಇದ್ದಾನ ಮೂಲ ಶಕ್ತಿ ಇದ್ದಾನ ಎಂಬಂತಹದ್ದು ತಿಳ್ಕೊಂಡಿಲ್ಲ ಜನ್ರ ಅಂತ ಹೇಳಿಗತ್ತಾರೆ ವಿಭೂತಿ ಚರ್ಚಿಲೆ ಹಾಸದ ಬಯಸಲೆ ಬ್ರಾಹ್ಮಣವಾಲೆ ಬಹುತ ಜನ ಥೋರ ಥೋರ ಯೋಗಿ ಅನುಷ್ಠಾನಿ ಜಾಣ ಗರ್ವಾನಿ ಹೋ ಶಹಣೆ ಬಯಸಲೇತೆ ದಾಸ್ ಮಣೆ ಐಸೆ ಅಸತ ಸಭೆ ಮಾದಿ ಪಾಲಿಲೋಮಿ ಸಹಜಿ ಪ್ರತ್ಯಕ್ಷತೆ ಬ್ರಹ್ಮವೃಂದದಲ್ಲಿ ಮಹಾಸ್ವಾಮಿ ಕೂತಾರ ದೊಡ್ಡ ದೊಡ್ಡ ಯೋಗಿಗಳು ಅನುಷ್ಠಾನಿಗಳು ಪಂಡಿತರು ಕೂತಾರ ಎಲ್ಲರೂ ತಮ್ಮ ತಮ್ಮ ಜ್ಞಾನದ ಗರ್ವದಿಂದ ಅಲ್ಲಿ ಕೂತಾರ ಹಿಂಗ ಸಹಜ ಮಹಾಸ್ವಾಮಿ ಅಲ್ಲಿ ಕುಂದಗೋಳದಾಗ ಇರ್ಬೇಕಾದ್ರೆ ನಾನು ಸಹಜವಾಗಿ ಮಹಾಸ್ವಾಮಿನ ಪ್ರತ್ಯಕ್ಷ ಕಣ್ತುಂಬಾ ನೋಡಿನಿ ಮಹಾಸ್ವಾಮಿಂದ ನಾ ಪ್ರತ್ಯಕ್ಷ ದರ್ಶನ ಮಾಡ್ಕೋಬೇಕಾದ್ರೆ ಅಲ್ಲಿ ಒಬ್ಬ ಕಹಾರ್ ಎಂಬಂತ ವೆಸ್ಟರ್ ಜಾತಿಯವ ಬಂದಾನ ಮೀನುಗಾರ ಜಾತಿಯವ ಏಕೇಕ ಅಲಾ ಕಹಾರ ಜಾತಿ ಚ ಸ್ವಾಮಿ ಜವಳಿ ಆಲಾ ಶಿಷ್ಯ ಕರಿತ ಸ್ವಾಮಿ ತಿಮಣತೋ ಶಿಷ್ಯ ಕರುಣಿ ಘಾವೆ
ಮನೋನಿ ಪದಿ ನಮುನಿ ಸಾಂಗತಸೆ ಎಲ್ಲ ಮಹಾನ್ ಪಂಡಿತರು ಕೂತಾರ ಸ್ವಾಮಿಯಲ್ಲಿ ಸಭಾದವ ನಡು ಕೂತಾರ ವಾ ಕಹಾರ ಬಡಬಡ ಬಂದಾನ ಮಹಾಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳಿಗತಾನ ನಾನು ನಿಮ್ಮ ಶಿಷ್ಯ ಆಗ್ಬೇಕಂತ ಅನ್ಕೊಂಡು ನನ್ನ ಶಿಷ್ಯ ಮಾಡ್ಕೊಳ್ರಿ ನೀವು ನನ್ನ ಗುರುಗಳ ಆಗ್ರಿ ಅಂತ ಕೇಳಿಗತಾನ ನಮಸ್ಕಾರ ಮಾಡಿ ವಿನಂತಿ ಮಾಡ್ಕೊಳಿಗತಾನ ಅಲ್ಲಿ ಕೂತಂತ ಬ್ರಾಹ್ಮಣ ಮಂಡಳಿ ಆ ಕಹಾರ ನೋಡಿ ಅಸಹ್ಯ ಪಡ್ಕೊಳಿಗತಾನ ಎಲ್ಲೇ ವೈದಿಕ ಬ್ರಾಹ್ಮಣ ಚಿದಂಬರ ಎಲ್ಲಿ ಅಂತ ನಾವು ಪಂಡಿತರಲ್ಲಿ ಕೂತೀವಿ ನಿನಗಿಲ್ಲಿ ಒಳಗ್ ಬರ್ಲಿಕ್ಕೆ ಧೈರ್ಯ ಆದ್ರೂ ಹೆಂಗಾಯ್ತಂತ ಕೇಳಿಗತಾರ ಬ್ರಾಹ್ಮಣ ಮಂಡಳಿ ಮಣತಿ ರಾಗೇನೆ ತ್ಯಾಸಿ ಸಿಟ್ಟಿನಾಗ ಹೇಳಿಗತಾರ ಏತೆ ಕಾಲ ಸೀತಾಂಗಾದಿ ಈ ಗುರು ಶಿಷ್ಯ ಎಲ್ಲ ಬಾಜಿಡು ಮೊದ್ಲಿಲ್ಲಿ ಒಳಗ್ ಹೆಂಗ್ ಬಂದಿ ನೀನು ನಿನಗೆ ಯಾರು ಬಿಟ್ರಿ ಒಳಗ ಬ್ರಾಹ್ಮಣರ ನಡುವೆ ನೀ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಅಂತ ಸಿಕ್ಲೆಲ್ಲ ಪಂಡಿತ್ ಹೇಳಿಗತಾರ ದಾಸ್ ಮಣೆ ಮಣತಿ ಉಚ್ಚ ಜಾತಿ ಚೇಪುಡೆ ಕೈಸೆ ಆಲಾಯಿತೆ ನೀಚ ಬಹು ಇಂಥ ಉಚ್ಚ ಕೋಟಿ ಬ್ರಾಹ್ಮಣರ ನಡುವ ಈ ನೀಚ ಜಾತಿ ಅವನಿಗೆ ಹೆಂಗ್ ಬಂದಿ ಅಂತ ಹೇಳಿ ಅವನಿಗೆ ಹೊರಗ್ ಹಾಕ್ಲಿಗತಾರ ಎಲ್ಲ ಕರ್ಲಿಗತಾರ ಕಾರ್ಕುನ್ ಕರೆದಿ ಹೊರಗ್ ಹಾಕ್ರಿ ಅಂತ ಗಬ್ಲಿಗತಾರ ಮಣುನಿಯಾ ಚಾಸಿ ಗೌಡು ಘಾತಲೆ ಗಾವಾಚೆ ಬಾಯರ್ ಜಾಣ ಬಾಪಾದೆ ದುನಿಯಾ ಗೇಲೆ ತೀನ ಕೋಸಾವರಿ ಘಾಲುನಿ ಜೋಪಡಿ ದುಃಖಾನಿ ತೋ ಏಥೆ ಸರಾಯಿಲ ಚಿದಂಬರ ಮಣತ ವಾಟು ಲಾಗ್ಲೆ ಶೂನ್ಯ ಸ್ವಾಮಿ ವೀಣ ಯಾವಾಗ ಕುಂದಗೋಳದಿಂದ ಹೊರಗೆ ಹಾಕ್ಯಾರ ಅಲ್ಲೇ ಒಂದು ನಾಲ್ಕು ಮೈಲ್ ದೂರದೊಳಗ್ ಬಂದಾನ ಅಲ್ಲೊಂದು ಜೋಪಡಿ ಹಾಕೊಂಡಾನ ಚಿದಂಬರ ಮಹಾರಾಜದೊಂದು ಮಣ್ಣಿನ ಮೂರ್ತಿ ಮಾಡ್ಕೊಂಡಾನ ನಿತ್ಯ ಮೂರ್ತಿ ಪೂಜಾ ಮಾಡ್ಲಿಗತಾನ ಹೇಳಿಗತಾನ ಸ್ವಾಮಿ ಕುಂದಗೋಳದೊಳಗ್ ನಿನ್ನ ಪ್ರತ್ಯಕ್ಷ ದರ್ಶನ ಆಗ್ತಿತ್ತು ನಿನ್ನ ಬಿಟ್ಟು ಇಲ್ಲಿ ಬಂದೀನಿ ನೀನಿಲ್ದ ಜಗತ್ತೆಲ್ಲ ಶೂನ್ಯದಪ್ಪ ಚಿದಂಬರ ನೀನಿಲ್ದ ನನ್ಗೆ ಏನು ತೋಚಲಾರ್ದಂಗಾಗ್ಯದ ನೀನಿಲ್ದ ಈ ಜೀವನ ಬ್ಯಾಸರ ಬಂದ್ಬಿಟ್ಟದ ಅಂತ ಹೇಳಿಗತಾನ ವಾಟೂ ಲಾಗ್ಲೆ ಶೂನ್ಯ ಸ್ವಾಮಿ ವೀಣ ದಾಸ್ ಮಣೆ ಮಾತೀನೆ ಕೇಲ ಸ್ವಾಮಿ ರೂಪ ಸ್ವಮೋರ ಬೈಸತ ಧ್ಯಾತ ಮೂರ್ತಿ ತಾತು ಮಹಾಸ್ವಾಮಿನ ಸಗುಣ ಮೂರ್ತಿ ಮಾಡಾನ ಆ ಮೂರ್ತಿ ಅದರಿಗೆ ಸ್ವಾಮಿನ ಧ್ಯಾನ ಮಾಡ್ಕೋತ ನಾಮಸ್ಮರಣೆ ಮಾಡ್ಕೋತ ಕೂತಾನ ರಾಜಾರಾಮ್ ಮಹಾರಾಜ್ ಈ ಜಾತಿ ವಿಷಯದಾಗಿಲ್ಲ ಕೆಲವೊಂದು ಮಹತ್ವಗಳು ಹೇಳ್ಯಾರ ಏನಂದ್ರ ಜಾತಿನೇ ಬ್ರಾಹ್ಮಣ ಕೃತಿನೇ ತೋ ಶೂದ್ರ ಅಂತ್ಯಜಾಪೇಕ್ಷಾ ಕ್ಷುದ್ರ ಸಂಜಾತ್ಯಾಸಿ ಯಾರು ಜನ್ಮತಃ ಬ್ರಾಹ್ಮಣ ಇರ್ತಾನ ಅದ ಕೃತಿ ಒಳಗ ಶೂದ್ರನ್ಕಿಂತ ಅತತ್ತಿರ್ತಾನ ಎಲ್ಲ ಶೂದ್ರ ಮಾಡುವಂತ ಕೆಲಸ ಮಾಡ್ತಿರ್ತಾನ ಅವನಿಗೆ ಅಂತ್ಯಜನಕ್ಕಿಂತ ಕೀಳು ಅಂತ ನೋಡ್ರಿ ಅಂತ ಹೇಳಿಗತ್ತಾರ ಅಂತ್ಯಜ ಅಪೇಕ್ಷಾ ಕ್ಷುದ್ರ ಸಂಜಾತ್ಯಾಸಿ ಅಂತ ಬ್ರಾಹ್ಮಣ ವ್ಯರ್ಥ ಇದ್ದಾನ ಶೂದ್ರಕ್ಕಿಂತ ಅಂತ್ಯಜರಕ್ಕಿಂತ ಕೆಳಗಿದ್ದಾನ ಹಂಗಾಗಿ ಯಾರಪ್ಪ ದೊಡ್ಡವರು ಈ ಎಲ್ಲಾ ಜಗತ್ನಾಗ ಎಲ್ಲಕ್ಕಿಂತ ದೊಡ್ಡವರು ಯಾರಂತ ಪ್ರಶ್ನೆ ಬಂದಾಗ ರಾಜಾರಾಮ್ ಮಹಾರಾಜ್ ಹೇಳ್ತಾರ ಚಿದಂಬರ ಭಕ್ತಿ ಸದೋದಿತ ಧ್ಯಾನಿ ಸರ್ವಾಹುನಿ ಉಚ್ಚ ಸಮಜಾತ್ಯಾಸ ಯಾರು ನಿರಂತರ ಚಿದಂಬರ ನಾಮಸ್ಮರಣೆ ಮಾಡಿಗತಾರೋ ಯಾರು ನಿರಂತರ ಚಿದಂಬರ ಭಕ್ತಿ ಮಾಡಿಗತಾರೋ ಯಾರು ತನ್ನನ್ನ ತಾನು ಸಂಪೂರ್ಣವಾಗಿ ಮರೆತು ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿ ಭಗವಂತಗೆ ಚಿದಂಬರ ಭಕ್ತಿ ಮಾಡ್ತಾರೋ ಅವ ಎಲ್ಲಕ್ಕಿಂತ ಉಚ್ಚಿದಾನ ಒಂದು ಯಾವುದೇ ಜಾತಿ ಇರಲಿ ಭಗವದ್ ಭಕ್ತಿ ಅಸತೆ ಜಾಂಚೆ ಅಂಗೀಜಾಣ ಬ್ರಾಹ್ಮಣಾಪೇಕ್ಷಾ ಬ್ರಹ್ಮಾಪೇಕ್ಷಾ ವರ ಸಂಜಾತ್ಯಾಸಿ ಯಾರು ತನ್ನ ಅಂತರಂಗದೊಳಗ ಅಂಗಾಂಗದೊಳಗ ಭಗವಂತನ ಭಕ್ತಿ ತುಂಬಿಕೊಂಡಿರ್ತಾನೋ ಅವ ಬ್ರಹ್ಮನ್ಕಿಂತ ದೊಡ್ಡವರಂತ ಹೇಳಿಗತಾರ ಬ್ರಾಹ್ಮಣಲ್ಲ ಬ್ರಹ್ಮಾಪೇಕ್ಷಾ ವರ ಸಂಜಾತ್ಯಾಸಿ ದಾಸಮಣಿ ಉಚ್ಚ ಸಂಜಾವೇ ಭಕ್ತಾಸಿ ಅಭಕ್ತ ಬ್ರಾಹ್ಮಣಾಸಿ ನ ಸಂಜಾವೇ ಭಗವಂತ ಬ್ರಾಹ್ಮಣರ ಪ್ರಿಯ ಇದ್ದ ಅವ್ರು ಯಾರಪ್ಪ ಆ ಬ್ರಾಹ್ಮಣ ವೇಷ ಧಾರಣ ಮಾಡಿಕೊಂಡು ಬ್ರಾಹ್ಮಣನ ಕರ್ತವ್ಯ ಯಾರು ಮಾಡ್ತಿದ್ರು ಬ್ರಾಹ್ಮಣ ಮಾಡುವಂತ ನಿತ್ಯ ಕರ್ಮಗಳೇನವಲ್ಲ ಅವು ಸಮಾಜ ಕಲ್ಯಾಣದ ಸಲುವಾಗಿ ಅವ ಹಂಗಾಗಿ ಬ್ರಾಹ್ಮಣ ದೇವತಾ ಅಂತಾರ ಉತ್ತರ ಹಿಂದೂಸ್ತಾನದಾಗ ಹೋದ್ರ ಬ್ರಾಹ್ಮಣ ಅನ್ನಂಗಿಲ್ಲ ಬ್ರಾಹ್ಮಣ ದೇವತಾ ಅಂತ ಕೃಷ್ಣ ಪರಮಾತ್ಮಗೆ ಬ್ರಾಹ್ಮಣರಿಂದ ಬಹಳ ಪ್ರಿಯ ಆಯ್ತು ಯಾಕಂದ್ರ ಬ್ರಾಹ್ಮಣರು ತಮ್ಮ ಮಾಡುವಂತ ನಿತ್ಯ ನೈಮಿತ್ತಿಕ ಕರ್ಮಗಳು ಅನುಷ್ಠಾನಗಳೆಲ್ಲ ಸಮಾಜ ಕಲ್ಯಾಣ ಸಲುವಾಗಿ ಮಾಡ್ತಾರ ಹಂಗಾಗಿ ಸಮಾಜದ ಕಲ್ಯಾಣ ಬಯಸುವಂತ ಅವರು ಬ್ರಾಹ್ಮಣರಿದ್ದಾರೆ ಅದಕ್ಕೆ ಭಗವಂತಗೆ ಬಹಳ ಪ್ರಿಯ ಇದ್ದ ಆಗ ಅಭಕ್ತ ಬ್ರಾಹ್ಮಣರು ಯಾರಿರ್ತಾರೋ ದಾಸ್ಮಣೆ ಉಚ್ಚ ಸಂಜಾವೇ ಭಕ್ತಾಸಿ ಭಕ್ತರೇ ಶ್ರೇಷ್ಠ ಇದ್ದಾರ ಅಭಕ್ತ ಬ್ರಾಹ್ಮಣರು ಅದಕ್ಕಿಂತ
ಕಡಿಮೆ ಅಂತ ಹೇಳಿಗತ್ತಾರೆ. ಅಭಕ್ತ ಬ್ರಾಹ್ಮಣಾಸಿ ನ ಸಮಜಾವೆ, ಅವ್ರು ದೊಡ್ಡವರಲ್ಲ, ಬರೀ ಜನ್ಮದಿಂದ ಬ್ರಾಹ್ಮಣರಿದ್ದಾರೆ, ಭಕ್ತಿ ಇಲ್ಲ, ನಾಮಸ್ಮರಣೆ ಇಲ್ಲ. ಹೆಂಗ ರಾಜಾರಾಮ್ ಮಹಾರಾಜರು ಭಕ್ತಿಗೆ ಮಹತ್ವ ಕೊಡ್ಲಿಕತ್ತಾರ, ನಾಮಸ್ಮರಣೆಗೆ ಮಹತ್ವ ಕೊಡ್ಲಿಕತ್ತಾರ, ಜಾತಿ ಯಾವುದು ಮಹತ್ವ ಇಲ್ಲ. ಪ್ರಾಣಾತುನಿ ಕಮಳ ಅರ್ಪಿ ರೋಜ ಜಾಣ ಕರುಣಾ ಭಾಕಿತ ಬೈಸೆ ಸ್ವಾಮಿ ಪುಡೆ ಕರುಣಾ ಭಾಕಣೇತ ಗುಂಗವೋ ನಿಯಾಪೂರ್ಣ ಘಳ ಘಳ ಅಶ್ರು ನಿಗತಿ ಡೋಳಾ. ಅಲ್ಲಿ ಕಹಾರ ಝೋಪಡಿ ಹಾಕೊಂಡು ತನ್ನ ಪತ್ನಿ ಮತ್ತು ಮಕ್ಕಳ ಜೊತೆಗಿದ್ದಾಗ ಚಿದಂಬರ ಮಹಾಸ್ವಾಮಿಗಳು ಮಣ್ಣಿನ ಮೂರ್ತಿ ಮಾಡ್ಯಾನ. ಅಲ್ಲೇ ಸುತ್ತಮುತ್ತ ಕೆರೆಗಳಲ್ಲಿ ಕಮಲದ ಹೂವ ತಗೊಂಡ್ ಬರ್ಲಿಕತ್ತಾನ, ಮಹಾಸ್ವಾಮಿಗೆ ನಿತ್ಯ ಸಮರ್ಪಣೆ ಮಾಡ್ಲಿಕತ್ತಾನ. ಯಾವಾಗ ಮಹಾಸ್ವಾಮಿಗೆ ಕಮಲದ ಹೂವ ಸಮರ್ಪಣೆ ಮಾಡ್ಲಿಕತ್ತಾನ, ಮಹಾಸ್ವಾಮಿಯ ಸಗುಣ ರೂಪವನ್ನು ನೋಡಿ ಧಾರಾಕಾರವಾಗಿ ಕಣ್ಣೀರು ಆನಂದ ಭಾಷ್ಪಗಳು ಆ ಚಿದಂಬರನ ಭಕ್ತಿಯ ಆನಂದ ಮಂಥದಲ್ಲೇ ವ್ಯಕ್ತ ಮಾಡ್ಲಿಕತ್ತಾನ. ಘಳ ಘಳ ಅಶ್ರು ನಿಗತಿ ಡೋಳ. ಮತ್ ಮಹಾಸ್ವಾಮಿಗೆ ಕರುಣಾ ಭಾಕಿತ ಬೈಸೆ ಸ್ವಾಮಿ ಪುಡೆ, ಮಾಜೆ ಭಾಕಾವಿ ಕರುಣಾ ವಿನವಾ ಪಂಢರಿ ಚರಣ. ಕರುಣಾ ಭಾಕಿತ್ತೆ ಅಂತಂದ್ರ ಭಗವಂತಗ ನಿನ್ನ ಕೃಪಾದೃಷ್ಟಿ ನನ್ ಮ್ಯಾಲ ಇರ್ಲಿಪ್ಪ, ನಿನ್ನ ಕರುಣಾ ನನ್ ಮ್ಯಾಲ ಇರ್ಲಿ ಅಂದ್ರೆ ಭಾಕಿತ್ತೆ ಅಂದ್ರೆ ಕೇಳೋದು ಭಗವಂತ ನಿನ್ನ ಕರುಣೆ ನನ್ ಮ್ಯಾಲ ಇರ್ಲಿಪ್ಪ. ಮತ್ ಯಾವ ರೀತಿ ಕೇಳಿಗತ್ತಾನಂದ್ರ ಮೀತೋ ಆಹೇ ದುಷ್ಟ ಚಾಂಡಾಳ ಮನು ನೀ ದೌಡಿಲ್ಲ ಸ್ವಾಮಿ ಮಜ ಸೀತಾ ಹೋ ದಾಸ್ ಮಣೆ ಮಣತೋ ಚಾಂಡಾಳ ಮೀ ಸ್ವಾಮಿ ಏವು ನಿಯಾಘೇ ಜೀವ ಮಾಘೇ. ನಾನು ಚಾಂಡಾಳ ಇದ್ದೀನಂತ ನನ್ಗೆ ಹೊರಗೆ ಹಾಕಿದ್ದ ಬಿಟ್ರಲ್ಲಪ್ಪ ಸ್ವಾಮಿ, ನನ್ನ ಜಾತಿ ಕಡಿಮೆ ಇರೋದಂತ ನನ್ನ ಹೊರಗೆ ಹಾಕಿಬಿಟ್ರಲ್ಲ ಸ್ವಾಮಿ, ನನ್ನ ನೀಗ ಬಂದು ನನ್ನ ಪ್ರಾಣ ತಗೊಂಡು ಹೋಗ್ಬಿಡಪ್ಪ ಅಂತ ಕರೀಲಿಗತ್ತಾನ. ಏವನ್ಯಾಘೇಯಿ ಜೀವ ಮಾಘೆ ವಾಯುಗೇಲೆ ಜರಿ ತುಜಾ ಕೋಣ ಕೇವಾ ಲಾಂಛನ ಹೋ ದೇವಾ ಲಾಗೆ ತುಮಾ ಅನಂತ ಕೋಟಿ ಲೋಕ ವಾಯುಗೇಲೆ ತರಿ ಬ್ರೀದ ತುಜ ಹರಿ ಗೆಲೆ ನಾಹಿ. ಎಷ್ಟೋ ಜನರು 84 ಲಕ್ಷ ಯೋನಿಗಳನ್ನ ಚಕ್ರ ಎಲ್ಲ ತಿರುಗಬೇಕಾದ್ರೆ ಎಷ್ಟೋ ಜನರು ಬರ್ತಾರ ಹೋಗ್ತಿರ್ತಾರ. ಏನು ಸಾಮಾನ್ಯ ಜನರು ಜನ್ಮ ಮರಣ ಚಕ್ರದೊಳಗೆ ಇರ್ತಾರ, ಆದ್ರೆ ಭಗವಂತಗ ಅದರಿಂದ ಏನು ವ್ಯತ್ಯಾಸ ಆಗಂಗಿಲ್ಲ, ಅವನದು ಬ್ರೀದಕ್ಕೆ ಧಕ್ಕೆ ಬರಂಗಿಲ್ಲ. ಆದ್ರೆ ಯಾರು ನೀನು ನನ್ನವ, ನಿನ್ನ ಬಿಟ್ಟು ನನಗೆ ಯಾರಿಲ್ಲ, ನಾ ನಿನ್ನ ಭಕ್ತ ಅಂತೇಳಿ ಯಾರು ನಿರಂತರ ಭಗವಂತ ನಾಮಸ್ಮರಣೆ ಮಾಡಿ ಭಕ್ತಿ ಮಾಡ್ತಿರ್ತಾರೋ ಅವ್ರದ್ದು ಜನ್ಮ ವ್ಯರ್ಥ ಆಯ್ತಂತಂದ್ರ ನಿನ್ನ ಏನು ಬ್ರೀದಾವಳಿ ಅದ, ಭಕ್ತ ವತ್ಸಲ ಮಂತಾದ ವ್ಯರ್ಥ ಹೋಗ್ತದ. ತುಜಾ ಮಣವಿಲ ವಾಯಾಗೇಲೆ ಏಕ ಬ್ರೀದ ತುಜಾ ದೇಕ ಖರೋ ಗೇಲೆ ಖರೆ ಗೇಲೆ ಚಿದಂಬರ ತುಮಾ ಲಾಗೇಲ ಹಾ ಬಟ್ಟ ದಾಸ ಖರಾ ಕೋಟ ಜಾಲಾ ಜರಿ. ನೋಡ್ಪ ಸ್ವಾಮಿ ಚಿದಂಬರ, ನಾ ನಿನ್ನ ನಂಬಿನಿ, ನನ್ನ ಜೀವನ ನಿನ್ನ ಪದರ್ನಾಗ ಹಾಕ್ಬಿಟ್ಟಿನಿ, ನೀನ್ ಹೆಂಗ್ ಇಡ್ತಿದ ಹಂಗ ಆನಂದದಿಂದ ಇಡ್ತೀನಿ, ನಿನ್ನ ಬಿಟ್ಟು ನನಗೆ ಯಾರು ಗತಿ ಇಲ್ಲಪ್ಪ ಸ್ವಾಮಿ ಅಂತ ಯಾರು ಹೇಳ್ತಾರ ಅಂಥವ್ರಿಗೆ ಸ್ವಾಮಿ ಕೃಪಾ ಮಾಡಂಗಿಲ್ಲಂದ್ರ ಅದು ನಿಜವಾದ ನಿನ್ನ ಬ್ರೀದಾವಳಿ ಕಳ್ಕೊಂಡಂಗ. ಮತ್ತೆ ಬ್ರೀದಾವಳಿ ಕಳ್ಕೊಳ್ಳೋದಲ್ಲ, ನಿನ್ನ ಬ್ರೀದಾವಳಿಗೆ ಬಟ್ಟ ಅಂತಂದ್ರೆ ಒಂದು ಕೆಟ್ಟ ಹೆಸರು ಬರ್ತದ ನಿನಗಂತ ಹೇಳಿಗತ್ತಾರಿಲ್ಲ ರಾಜಾರಾಮ್ ಮಹಾರಾಜರು. ನಸೆ ಮಾಧ ತುಲಾ ಅಂತರಿ ಕಳವಳ ಮನೋಣಿ ಕಂಟಾಳ ಅಲಾ ಮಾಧ ದಾಭಿತ ಭಜನ ದಾವಿತ ಸೇವರಿ ರಾಗತು ಅಂತರಿ ಯಾಜ ಸಾಟಿ. ಭಕ್ತ ಕಹಾರಿ ಸ್ವಾಮಿಗೆ ಹೇಳಿಗತ್ತಾನ, ಸ್ವಾಮಿ ನನಗೆ ಯಾಕೆ ದರ್ಶನ ಕೊಡುವಲ್ಲಿ, ನನ್ನ ಮೇಲೆ ಯಾಕೆ ಕೃಪಾ ಮಾಡುವಳ್ಳಿ. ನಸೆ ಮಾಧ ತುಲಾ ಅಂತರಿ ಕಳವಳ, ನನ್ನ ಒಳಗ್ ನಿನ್ ಮ್ಯಾಲ ಕಳವಳ ಇಲ್ಲೇನಪ್ಪ, ನಾನ್ ದಾಂಬಿಕ ಭಕ್ತ ಇದ್ದೀನೇನು, ಹಂಗಾಗಿ ನನ್ ಮ್ಯಾಲ ನಿಂಗ ಕಂಟಾಳ ಆಲ ಮಾಧ, ನನ್ ಮ್ಯಾಲ ನನಗ ನನ್ ಮ್ಯಾಲ ನಿನಗ ಬ್ಯಾಸರ ಬಂದದೇನಪ್ಪ ಸ್ವಾಮಿ. ಸಿಟ್ಟು ಬಂದದೇನು ರಾಗತೋ ಅಂತರಿ ಯಾಜ ಸಾಟಿ, ಅದಕ್ಕ ನಿಂಗ ಸಿಟ್ಟು ಬಂದದೇನು. ನ ಕಳೆ ಅಂತರತೋ ರಾಗ ಕೋಣಕ ಎಂಥ ಸಿಟ್ಟದಪ್ಪ ಸ್ವಾಮಿ, ಯಾವ ಕಾರಣಕ್ಕ ನಿನಗ ನನ್ ಮ್ಯಾಲೆ ಸಿಟ್ಟು ಬಂದದ ಅಂತ ಹೇಳಿ ಸ್ಪಷ್ಟವಾಗಿ ನೀ ಹೇಳು. ದಾವಿ ಚಿದಂಬರ ಬೋಲೂನಿಯಾ ದಾಸ್ ಮಣೆ ಕಾಯ ಅಸ್ತೆ ತುಜಾ ಚಿತ್ತಿ ಉಘಡ ಶ್ರೀಪತಿ ಸಾಂಗಮಲ. ನನ್ ಯಾಕೆ ಹೊರಗೆ ಹಾಕಿದಿ, ನನ್ ಕಡೆ ಯಾಕೆ ಲಕ್ಷ ಕೊಡುವಲ್ಲಿ, ಯಾಕೆ ನೀ ದರ್ಶನ ಕೊಡುವಲ್ಲಿ, ನನ್ ಮ್ಯಾಲೆ ಏನಾದ್ರೂ ಸಿಟ್ಟದೇನೋ, ನಿನ್ನ ಚಿತ್ತದೊಳಗ ನನ್ನ ವಿಷಯದೊಳಗೆ ನಿನ್ನ ಚಿತ್ತದೊಳಗೆ ಏನ್ ವಿಚಾರದ. ಮಜ ವಿಷಯಿ ಕಾಹೋ ಕರಿತಾ ಆಳಸ
करी भजना स काला विले, दास मणे जैसे लाविले भजना तैसे ही वासना पुरवावी। प्रत्यक्ष योनी रहावे भजने सेवा माझे मनी समाधान। ಏನ್ ಕೇಳಿಗತಾನಂದ್ರ ನನ್ನ ವಿಷಯದಾಗ ನೀ ಏನ್ ವಿಚಾರ ಮಾಡಿದಿ, ನನ್ನ ಸೃಷ್ಟಿ ಮಾಡಿಯಲ್ಲ, ನನಗ್ ಜನ್ಮ ಕೊಟ್ಟಿದಿ, ನನ್ನ ಭಕ್ತ ಅಂತ ಹೇಳ್ಕೊಂಡಿನ್ ನಾನು, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ನಿನ್ನ ಭಕ್ತಿ ಮಾಡ್ತೀನಿ, ಆದ್ರೂ ನಿನ್ ಮನಸ್ಸಿನಾಗ ಏನದ ಸ್ಪಷ್ಟವಾಗಿ ಹೇಳಿಬಿಡು. ಆಮಿ ಭೋಗವಿ ವಿಪತ್ತಿ ತುಮಾ ಜೋಪ ಕೈಸೇತಿ, ನಾನು ಇಲ್ಲಿ ಕಷ್ಟದೊಳಗಿದ್ದೀನಿ, ನಿನ್ನ ದರ್ಶನ ಇಲ್ಲದ ನಾ ಒದ್ದಾಡಿದತ್ತೀನಿ, ನಿನ್ನ ಪೂಜಾ ಮಾಡಬೇಕು, ನಿನ್ನ ಸ್ಮರಣ ಮಾಡಬೇಕು, ನಿನ್ನ ದರ್ಶನ ತಗೋಬೇಕಂತಂದ್ರ ಇಲ್ಲಿ ನಾವು ಅಜ್ಜಾಡಿಗತ್ತೀನಿ, ನಿಂಗ್ ಹ್ಯಾಂಗರ ನಿದ್ದಿ ಬಂದಿದಪ್ಪ ಸ್ವಾಮಿ, ತುಮಾ ಜೋಪ ಕೈಸೆ ಐತಿ, ಆಮಿ ಭೋಗಿವಿ ವಿಪತ್ತಿ, ಇಂತಹ ಕಷ್ಟಗಳಲ್ಲಿ ನಾ ಇದ್ದೀನಿ, ನಿನ್ನ ನಿದ್ದೆ ಆದ್ರೂ ಹೆಂಗ್ ಬಂದಿತ್ತಪ್ಪ, ವಿಘ್ನ ಕರಿಸಿ ಜಾಚಣ ಬರೇ ವಾಟೆ ತುಜಾಮನ, ನನಗಾಗುವಂತಹ ವಿಘ್ನಗಳೆಲ್ಲ ನನಗ ಮುಳ್ಳು ಚುಚ್ಚಿದಂಗ ಚುಚ್ಚಲಿಗತಾವ, ನಿನಗೇನ ಅಗ್ನಿ ಮನಸ್ಸಿನಾಗ ಬಹಳ ಆನಂದ ಅಂತಾಗಿಗತ್ತದ, ದೇವಪಣಾಚೆ ಹೇ ರೀತಿ ಸ್ವಾಮಿ ವಿಚಾರವೇ ತಿತ್ತಿ, ಇದೇನಪ್ಪ ನಿನ್ನ ದೇವಪಣ, ಇದೇನ್ ನಿಂದ ಭಕ್ತವತ್ಸಲ, ನಾನೇನು ನೀನೇ ಪತಿಯುತ ಪಾವನನ, ನಾ ಪಾಪಿಸ್ತಿದ್ದೀನಿ, ಆ ನಿನ್ ಮಾರ್ಗಕ್ ಬಂದೀನಿ, ನೀನೇ ತಗೊಂಬಂದಿದ್ದೀನಿ ಈ ಮಾರ್ಗಕ್ಕ, ನೀನೇ ಸತ್ಸಂಗ ತಂದು ಕೂಡಿಸಿದಿ, ಮತ್ ನಿಂದು ಪತಿತ ಪಾವನ ಬ್ರಿದಾವಳಿ ಎಲ್ಲಿ ಹೋಯ್ತಪ್ಪ ಸ್ವಾಮಿ, ನಾನಾ ವಿಘ್ನಗಳ ನನಗ್ ಬರ್ಲಿಗತ್ರ, ನಿನಗೆ ಆನಂದ ಆಗಿಲತ್ತದೇನು, ಇದೇನು ದೇವಪಣದ ರೀತಿ ಅದೇನಿದು, ದೇವಪಣಾಚೆ ಹೇ ರೀತಿ ಸ್ವಾಮಿ ವಿಚಾರವೇ ತಿತ್ತಿ, ವಿಚಾರ ಮಾಡಪ್ಪ ಸ್ವಾಮಿ, ನಿನ್ನ ಭಕ್ತರಿಗೆ ಇಷ್ಟು ಕಷ್ಟ ಕೊಡೋದು ಒಳ್ಳೇದಲ್ಲ ಅಂತ ಹೇಳಿಗತ್ತಾನ. ದಾಸವಾಯ ಬೇಲಾ ಜಾಣ ಲೋಕ ಹಸಕ್ತಿ ಸರ್ವಜನ, ಯಾವಾಗ ನೀ ನನ್ನ ಹೊರಗ್ ತಂದು ಹಾಕಿದಿ, ಇಲ್ಲೇ ಝೋಪಡಿ ಒಳಗಿದ್ದು ನಾ ನಿನ್ನ ಪೂಜಾ ಮಾಡ್ಲಿಗತ್ತೀನಿ, ನಿನ್ನ ಭಕ್ತಿ ಮಾಡ್ಲಿಗತ್ತೀನಿ, ಆದ್ರೂ ನನ್ನ ಜೀವನ ವ್ಯರ್ಥ ಆಯ್ತಂದ್ರ ಜನರು ನಗ್ತಾರ, ನಿನ್ನ ದೇವಪಣ ನೋಡಿ ನಗ್ತಾರ ಅಂತ ಹೇಳಿ ಹೇಳಿಗತ್ತಾನ. ಹಿಂಗ ನಾನಾ ರೀತಿಯಿಂದ ಭಕ್ತ ಕಹಾರ ಸ್ವಾಮಿನ ಧಾವಾ ಮಾಡ್ಲಿಗತ್ತಾನ, ಬಾರಪ್ಪ ಬೇಗ ಬಂದು ನಂಗ್ ದರ್ಶನ ಕೊಡು ಅಂತ ಹೇಳಿಗತ್ತಾನ. ಸೇವಕ ಜಾಲಿಯ ಚರಾಚರ ಶಿಕ್ಕಾವಾಗವಿ ನಾಮಾಚ ಜಾಸಿ ವಕ್ರ ದೃಷ್ಟಿಪಾಯ ಸೃಷ್ಟಿ ಮಾಜಿ ಕೋಣ ಹಾಯ, ಯಾವಾಗ ನಿನ್ನ ಸೇವಕಿದ್ದೀನಂತ ಗೊತ್ತಾದ್ಮೇಲೆ ನಿನ್ನ ನಾಮಸ್ಮರಣೆ ನಿನ್ನ ನಾಮದ ಮುದ್ರಾಂಕಿತ ಸಿಕ್ಕ ಅಂತಂದ್ರೆ ಒಂದು ಸ್ಟ್ಯಾಂಪ್ ಅಂತ ಹೇಳ್ತಾರ, ಯಾವುದೇ ಒಂದು ಗವರ್ಮೆಂಟ್ ಪೇಪರ್ ಮೇಲೆ ನೋಡಿ ಒಂದು ಸ್ಟ್ಯಾಂಪ್ ಹೊಡೆದ್ರೆ ಅದಕ್ಕೊಂದು ಬೆಲೆ ಬರ್ತದ, ಹಂಗ ನಿನ್ನ ನಾಮದ ಸಿಕ್ಕ ಏನಪ್ಪ ಅಂದ್ರೆ ನನ್ ಮೇಲೆ ಹೊಡೆದಿದಿ, ಹಿಂಗಿದ್ದಾಗ ನನ್ನ ವಕ್ರ ದೃಷ್ಟಿಯಿಂದ ನೋಡುವಂತಹದ್ದು ಶಕ್ತಿ ಸಾಮರ್ಥ್ಯ ಯಾರಲ್ಲೂ ಮೂರು ಲೋಕದೊಳಗಿಲ್ಲ. ಜಾಸಿ ವಕ್ರ ದೃಷ್ಟಿಪಾಯ ಸೃಷ್ಟಿ ಮಾಜಿ ಕೋಡಾಹೆ, ನಿನ್ನ ಭಕ್ತನಾಗಿ ನಿನ್ನ ಭಕ್ತನಂತ ಎನಿಸ್ಕೊಂಡ ಮೇಲೆ ನನಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಏನಪ್ಪ ಅಂತಂದ್ರೆ ನಮ್ಮೊಳಗ ಕಾನ್ಫಿಡೆನ್ಸ್ ಇರ್ಬೇಕು. ಇವತ್ತು ನಾ ಚಿದಂಬರ ಭಕ್ತಿ ಇದೀನಿ, ಮೂರು ಲೋಕದೊಳಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಚಿದಂಬರ ಸಲುವಾಗಿ ನನ್ನ ಪ್ರಾಣವನ್ನೇ ಸಮರ್ಪಣೆ ಮಾಡ್ಲಿಕ್ಕೆ ತಯಾರಿದ್ದೀನಿ, ಈ ನಮ್ಮ ಸಮಾಜದಲ್ಲಿದ್ದಂತಹ ನಮ್ಮ ಬಂಧು ಬಳಗ ಎಲ್ಲಾರು ಏನಪ್ಪಾ ಅಂದ್ರೆ ಕ್ಷಣಿಕ ಇದ್ದಾರ, ಎಲ್ಲಾರು ತಮ್ಮ ತಮ್ಮ ಇಚ್ಛಾ ಪ್ರಕಾರ ನಮ್ಮನ್ನ ನೋಡ್ತಾರ, ಹೊರತಾಗಿ ನಮಗ ಸರ್ವಸ್ವವನ್ನು ಕೊಡುವಂತ ಕೃಪಾ ಸಿಂಧು ಅಂದ್ರೆ ಅವ ಚಿದಂಬರ ಒಬ್ಬನೇ ಇದ್ದಾನ ಸ್ವಾಮಿ, ಹಂಗ ನಾನಿದ್ದಾಗ ನನಗೆ ಯಾರು ಏನೋ ಒಂದು ಕುದ ಕೊಂಕು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನೀದಾಂಬಿಕ ಸೇವಕ ಕರಿ ಮಾನ್ಯ ಕರೀತಿ ಲೋಕ ಚಿದಂಬರ ಐತಾ ಪರಿ ದಾಸಮಣವಿತ್ತು ಹರಿ, ಈ ದಾಂಬಿಕ ಭಕ್ತರಿಗೆ ಜನರು ಅವ್ರ ಹಿಂದೆ ಬೆನ್ನತ್ತಿರ್ತಾರ, ಆದ್ರೆ ನಿಜ ಭಕ್ತರಿಗೆ ವಿಘ್ನಗಳು ಬರ್ತಾವಾದ್ರೆ ನಮ್ಗೆ ಯಾರು ಏನ್ ಕಷ್ಟ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ವಾಮಿ ಮುಂದೆಲ್ಲ ಹೇಳ್ಕೊಳ್ಳಿಗತ. ತುಜ ಆಠವಿತ ಜರಿ ವಿಘ್ನ ಬಾಧಾ ತ್ಯಾಸಿ ಕರಿ ಮಗ ದೇವಪಣ ಕಾಹಿ ಬ್ರೀದ ಸೋಡುನಿಯಾ ಠೇವಿ, ಯಾರು ನಿನ್ನ ನಾಮಸ್ಮರಣೆ ಮಾಡ್ತಾರೋ, ಯಾರು ನಿನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ವಿಘ್ನಗಳನ್ನು ನಿರಂತರವಾಗಿ ವಿಘ್ನಗಳು ಬರ್ಲಿಗತ್ತಾವಂತಂದ್ರ ಮಗ ದೇವಪಣ ಕಾಹಿ ನಿಂದೇನು ದೇವತ್ವ ಏನು ಉಳ್ದದ, ನಿನ್ನ ಬ್ರೀದಗಳನ್ನೆಲ್ಲ ಬಾಜು ಇಡು, ಬ್ರೀದ ಸೋಡುನಿಯಾ ಠೇವಿ ಪತಿತ ವಾಯ ಗೇಲಾ ಜಾಣ ಕೋಟೆ ರಾಯಿಲೆ ಪಾವನ, ನನ್ನಂತಹ ಪತಿತ ವ್ಯರ್ಥ ಹೋದ್ರೆ ನೀನ್ ಪಾವನ ಎಲ್ಲಿದ್ದೀರಪ್ಪ ಸ್ವಾಮಿ, ಚಿದಂಬರ ದಾಸ್ ಮಣೆ ಬ್ರೀದ ಜತನ ಕರ್ಣೆ, ನಿನ್ನ ಬ್ರೀದಾವಳಿನ ಸಂಭಾಳಸಪ್ಪ, ಭಕ್ತರ ಕಡೆ ಲಕ್ಷ ಕೊಡಪ್ಪ, ಭಕ್ತನ್ ಮರಿಬೇಡಪ್ಪ ಚಿದಂಬರ, ನನ್ನ ಹೊರಗ್ ಹಾಕಿದಿಲ್ಲೇ ಜೋಪಡಿ ಒಳಗ್ ಬಂದಿದ್ದೀನಿ ಊರ್ ಹೊರಗೆ, ನನ್ಗ ದರ್ಶನ ಕೊಡು, ನನ್ನ ಮೇಲೆ ಕೃಪಾ ಇಲ್ಲ ಅಂತ ಹೇಳಿ ಹಿಂಗ ನಾನಾ ರೀತಿ ವಿನಂತಿ ಮಾಡ್ಕೊಳಿಗತಾನ. ವಿನವಿತೋ ನಾನಾ ಪರಿ ದಯಾನೈವ ಅಂತರಿ ಬಹುತ ಕಠೋರ ಘಾಲಾಸಿ ಬಾಳಾಲಾಗಿ ಉಪೇಕ್ಷಿಸಿ ಸಾಕ್ಷಯೇತಿ ಮಾಧಾಮನ
ಸಿದ್ಧಿ ರಾಗ ನಾರಾಯಣ ಚಿದಂಬರ ಬಾ ಶ್ರೀಹರಿ ದಾಸ ಮಣೆ ಕೋಣತಾರಿ ಹಿಂಗ ನಾನಾ ರೀತಿ ವಿನಂತಿ ಮಾಡ್ಕೊಳ್ಳಿಗತಾನ ಚಿದಂಬರನ್ ಕೇಳಿಗತಾನ ದಯಾನ ಏವಾ ಅಂತರಿ ನಿನಗೆ ಅಂತರಂಗ ದಯಾ ಇಲ್ಲ ಇಷ್ಟ್ಯಾಕ ಕಠೋರ ಆಗಿದೆ ಬಾಳಾಳಾಗಿ ಉಪೇಕ್ಷಿಸಿದ ನಾಕು ಉಪೇಕ್ಷಾ ಮಾಡ್ಲಿಕತ್ತೀನಿ ನಿನ್ನ ಮಗನ ಆಗಿದ್ದೀನಿ ನಾನು ಎಲ್ಲಾ ಅನಂತ ಕೋಟಿ ಬ್ರಹ್ಮಾಂಡದಾಗಿದ್ದಂತಹ ಎಲ್ಲಾ ಜನರು ಮಹಾಸ್ವಾಮಿ ಮಕ್ಕಳು ಅಂತ ಹೇಳಿಲ್ಲೆ ನಾನು ನಿನ್ನ ನೀನನ್ನು ಸೃಷ್ಟಿ ಮಾಡಿದ್ರೆ ನೀನೇ ನನ್ನ ತಾಯಿ ಮಾತಾತ ನಿಜ ಮಾತಾ ಅಂದ್ರೆ ರಾಜಾರಾಮರಾಜ ಸಾಕ್ಷಿ ಮಾಧಾಮನ ಚಿತ್ತಿ ರಾಗ ನಾರಾಯಣ ಯಾಕ ನನ್ ಮೇಲೆ ಸಿಕ್ತ ಮಾಡ್ಲಿಕತಿ ಸ್ವಾಮಿ ಚಿದಂಬರಾಬಾ ಶ್ರೀಹರಿ ದಾಸ್ಮಣೆ ಕೋಣದಾರಿ ನನ್ನ ಯಾರಪ್ಪ ರಕ್ಷಣಾ ಮಾಡೋರು ನಿನ್ ಬಿಟ್ರೆ ಉಳಿದವ್ರು ಯಾರಿದ್ದಾರೆ ಈ ಜಗತ್ತಾಗ ದಾಸ್ಮಣೆ ಕೋಣತಾರಿ ನನ್ ಯಾರು ರಕ್ಷಣೆ ಮಾಡ್ತಾರ ನನ್ ಯಾರು ತಾರಣ ಮಾಡ್ತಾರ ಅಂತ ಹೇಳಿಗತ್ತಾರ ದುರ್ಜನಮೀಯ ಶೇಖಳ ಮಹಾಪಾಪಿ ಅಮಂಗಳ ಮಜ ಸಾರಿಕಾ ಚಾಂಡಾಳ ಪಾಹತಾ ನಸೆ ಭೂಮಂಡಳ ನೋಡ್ರಿ ಮಹಾನ್ ಶ್ರೇಷ್ಠ ಭಕ್ತ ಕಹಾರ ಅವನಲ್ಲಿ ಎಷ್ಟು ಪಶ್ಚಾತ್ತಾಪ ಭಾವದ ಎಂದಾದ್ರೂ ನಮ್ಮನ್ನ ನಾವು ಹಿಂಗ ಅನ್ಕೊಂಡಿವೇನು ದುರ್ಜನಮೀಯ ಶೇಖಳ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಎಲ್ಲಾ ವಿಚಾರಗಳ ಏನವ ನಾವೇನಿದ್ಯೋ ನಮಗ ಗೊತ್ತದ ಹಂಗಾಗಿ ಭಕ್ತರೇನ್ ಮಾಡ್ತಾರ ನಿಜವಾದ ಭಕ್ತರೆಲ್ಲ ಸ್ಪಷ್ಟವಾಗಿ ಹೇಳ್ತಾರ ನಾವೇನ್ ಮಾಡ್ತೀವಿ ಬರೀ ನಾನ ಶ್ರೇಷ್ಠ ನಾ ಎಂದು ತಪ್ಪು ಮಾಡಿಲ್ಲ ನಾನ್ ಬಹಳ ಮಂಗಳ ಇದ್ದೀನಿ ನಾನು ಶ್ರೇಷ್ಠ ಭಕ್ತ ಇದ್ದೀನಿ ಅಂತ ಹೇಳ್ಕೊತೀವಿ ಅವ್ರ ಕಹಾರ ಹೇಳಿಗತಾನ ದುರ್ಜನಮಿ ಅಸೆ ಖಳ ನಾ ಖಳ ಇದ್ದೀನಪ್ಪ ಮಹಾಪಾಪಿ ಅಮಂಗಳ ಇದ್ದೀನಿ ಮಜ ಸಾರಿಕಾ ಚಾಂಡಾಳ ನನ್ನಂಥ ಚಾಂಡಾಳ ಈ ಭೂಮಂಡಲದಲ್ಲಿ ಹುಡುಕಿದ್ರು ಸಿಗಂಗಿಲ್ಲ ಐಸೆ ಅಸೋನಿಯಾ ದುರ್ವಾತ್ಮ ಇಂತಹ ದುರಾತ್ಮನ ಇದ್ದೀನಂದ್ಮೇಲೆ ನನ್ನ ಹೆಂಗ ನೀನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯಲ್ಲಪ್ಪ ನೀನ ಹೆಂಗ ಅಂಗೀಕಾರ ಮಾಡಿದಿ ನನ್ನಂತಹ ಪಾಪಿಸ್ತಿನ ಯಾರು ಇಲ್ಲ ಕೈಸೆ ಅಪಂಗೀಸಿ ಪರಮಾತ್ಮ ದಾಸ ಪಾತ ಕಾಚಿ ರಾಶಿ ಚಿದಂಬರ ಪಾವನ ಹೋಸಿ ಪಾಪದ ರಾಶಿನೇ ನಾ ಇದ್ದೀನಪ್ಪ ಚಿದಂಬರ ನೀನು ಪಾವನ ಇದ್ದೀನನ್ನ ಪಾವನ ಮಾಡಪ್ಪ ನಾನಿ ದೇಖಿಲೆ ಐಕಿಲೆ ಮಾಜಾ ದೈವಿ ಕಾಯಧಾಲೆ ಮಹಾ ದುರ್ಧರಿ ಪಾತಕಿ ನಾಮ ಸಾಮರ್ಥ್ಯ ಸಿ ಜಿಂಕಿ ಥೋರ ಮಾಜಾ ಸೋಡಿ ಜಿಂಕೇಲ ತುಧಾ ನಾಮ ದಾಸ ಪಾತಕ ಹೇ ಪೋಲ ಚಿದಂಬರ ದಾವಿ ಬೋಲ ನಿನ್ನ ನಾಮದಿಂದ ನಾನು ಗೆಲ್ತೀನಪ್ಪ ಚಿದಂಬರ ನಿನ್ನ ನಾಮದ ಸಾಮರ್ಥ್ಯದಿಂದ ನಾ ಗೆಲ್ತೀನಿ ನಾಮ ಸಾಮರ್ಥ್ಯ ಸಿ ಜಿಂಕಿ ನಾನು ಪಾಪಿಸ್ತಿದ್ದೀನಿ ದುರ್ಧರ ಪಾಪಿ ಇದ್ದೀನಿ ನಂದ ದೈವ ಸರಿ ಇಲ್ಲ ಆದ್ರೆ ನಿನ್ನ ನಾಮಸ್ಮರಣೆ ನಾ ಗೆಲ್ತೀನಿ ಜಿಂಕಿ ಅಲೆ ತುಜಾ ನಾಮ ದಾಸ ಪಾತಕ ಹೇ ಪೋಲ ಅಂದ್ರೆ ನಾನು ಉಪಯೋಗ ಇಲ್ಲ ಅದು ಪಾಪಿಷ್ಟ ಇದ್ದೀನಿ ಹಂಗಾಗಿ ನಿನ್ನ ನಾಮದಿಂದ ನಾ ಗೆಲ್ತೀನಿ ಅಂತ ಹೇಳಿ ಚಿದಂಬರ ತೋರ್ಸಪ್ಪ ನಿನ್ನ ನಾಮದ ಸಾಮರ್ಥ್ಯ ಅಂತ ಹೇಳಿಗದ ಸಂಕಟಿ ಧಾವತೋ ಸೋಯರ ಸಜ್ಜನ ಇತುಕೆ ಚಿ ಜ್ಞಾನ ಅರ್ಜುನ ಚೇತ್ ಅರ್ಜುನ ಏನ್ ಮಾಡಿದ್ದ ಅರ್ಜುನ ನಿನ್ನ ನೀನು ಒಳ್ಳೆ ಸೋಯರ ಅಂತಂದ್ರ ಬಳಗದವನಾಗಿ ಅವನಿಗೆಲ್ಲ ಕೃಪಾ ಮಾಡಿದಿ ಸೋಯರ ಸಜ್ಜನ ನೀನು ಒಳ್ಳೆವ ಬಳಗದವನಾಗಿ ಅರ್ಜುನನಿಗೆಲ್ಲ ಜ್ಞಾನ ಪ್ರಾಪ್ತಿ ಎಂಬಂತಹದ್ದು ಕೊಟ್ಟಿ ಜೀವಲಗ ಸಖ ಅಮ ಪೂರ್ಣ ಮೈತ್ರ ಮಾತಾ ಕೂಡ ಗೋತ್ರ ಮಾಲಾಗಿ ಅರ್ಜುನಗ ಜೀವ ಸಖ ಜೀವಲಗ ಸಖ ಆಗಿದ್ದಿ ಅಗ್ನಿ ಅವನಿಗೆ ಪ್ರಾಣ ಸಖ ಅಂಗ ನೋಡ್ಕೊಂಡಿದಿ ಅವ ನಿನ್ನ ಕುಲ ಗೋತ್ರ ಸಂಬಂಧಿಕಿದ್ದಾನಂತ ಹೇಳಿ ಬಳೆ ಜಾಸ್ತಿ ದಾವಿ ವಿಶ್ವರೂಪ ಭಾವ ಅವ ಏನು ಕೇಳಿಲ್ಲ ನೀನಾಗೇನಪ್ಪ ಅಂತಂದ್ರೆ ಅವನಿಗೆ ವಿಶ್ವರೂಪ ದರ್ಶನ ಮಾಡ್ತೀನಿ ಅವಾಗ ಅವ ಭಗವಂತ ನೀನ ಇದ್ದೀರಿ ಅಂತ ಹೇಳಿದ ದೇವ ಮಣೆ ದೇವ ಅರ್ಜುನ ತೋ ಅವಾಗ ಯಾವಾಗ ವಿಶ್ವರೂಪ ತೋರಿಸಿದವ ಭಗವಂತ ಅಂತ ಹೇಳ ನಾವು ಇಲ್ಲ ನೀನೇ ಭಗವಂತ ನೀನೇ ಸರ್ವಸ್ವ ಅಂತ ನಾ ಹೇಳಿಗತೀನಿ ಆದ್ರೆ ನನಗೇನು ಬರೇ ಕಷ್ಟಗಳನ್ನು ಕೊಡ್ಲಿಗತ್ತೀನಿ ನಿನಗ್ ಬೇಕಾದವರಿಗೆ ನೀನೆಲ್ಲ ದರ್ಶನ ಕೊಡ್ತೀನಿ ದಾಸರ ಪದ ಆದ ಒಂದು ಮುಪ್ಪಿಡಿ ಅವಲಕ್ಕಿಯ ತಂದವನಿಗೆ ಒಪ್ಪುವಂತ ಕೊಡಲಿಲ್ಲವೇ ನಾನೇನೋ ಮಾಡಿದ್ದೇನೋ ತಿರುಪತಿಯ ವೆಂಕಟರಮಣ ಅಂತ ಹೇಳಿ ಹಂಗ ದ್ರೌಪದಿಗೆ ಏನಪ್ಪಾ ಅಂತ ನೀನು ಕೃಪಾ ಮಾಡಿದಿ ಅಜಮೇಳನಿಗೆ ಕೃಪಾ ಮಾಡಿದಿ ಆದ್ರೆ ನಮ್ಮಂಥವ್ರಿಗೆ ಬರೇ ಕಷ್ಟ ಕೊಡ್ಲಿಗತ್ತಿದಿ ಚಿದಂಬರ ಐಸಾ ನಾನಾ ಕಷ್ಟ ಕರೀಸಿ ಪ್ರೇಮಳ ದಾಸಾಸಿ ದುಃಖವಿತ ನಮ್ಮಂಥವ್ರಿಗೆ ಮಾತ್ರ ಬಹಳ ಕಷ್ಟ ಕೊಡ್ತೀರಪ್ಪ ದುಃಖ ಕೊಡ್ತೀನಿ ವಿಷಯ ಸುಖೇ ತುಜ ಗೋಪಿ ರಂಜವಿತಿ ತೇಹಿ ತುಜ ಚಿತ್ತಿ ನಯ ದೇವ ಗೋಪಿಕಾ ಸ್ತ್ರೀಯರು ನಿನಗೆ ಎಲ್ಲಾ ರೀತಿಯ ಸುಖ ಕೊಟ್ರು ನೀನು ಬೃಂದಾವನದಲ್ಲಿರಬೇಕಾದ್ರೆ ಲಗ್ನ ಆದಂತಹ ಗೋಪಿಕಾ ಸ್ತ್ರೀಯರು ಎಲ್ಲಾ ಗಂಡಂದ್ರನ ಸಂಸಾರ ಬಿಟ್ಟು ಸರ್ವಸ್ವ ನೀಯದ್ದಂತ ಹೇಳಿ ನಿನಗೆ ಸಮರ್ಪಣ ಮಾಡಿದ್ರು ಆದ್ರೂ ಅಂತವ್ರನ್ನ ನೀ ಬಿಟ್ಟು ಹೋಗ್ಬಿಟ್ಟಿ ಮಥುರಾಕ ಆಶಾ ತ್ಯಾಸಿ ದೇವ ಗುಂತಲಿ ತುಜ ಪಾಸಿ ಸಾಂಡು ನೀ ತಯಾಸಿ ಗೇಲಾಸಿತು
ಯಾವಾಗ ಅವ ಅಕ್ರೂರ ಬಂದ ಕಂಸ ಚಾಣುರಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಗೋಕುಲವನ್ನ ಬಿಟ್ಟು ಹೋಗ್ಬಿಟ್ಟಿ ಕೃಷ್ಣ ಪರಮಾತ್ಮ. ತೇಹಿ ದೇವ ತುಲಾ ಭೋಗಣೆ ಕಾನಕೋ ಝಾಲಾ ಸೀಬಾಯ್ಕೋ ಅರ್ಜುನಾಚೆ ಅಂತ ಗೋಪಿಕಾ ಸ್ತ್ರೀ ಅಂದ್ಬಿಟ್ಟು ಅರ್ಜುನನಿಂದ ಬೆನ್ನತ್ತಿದೆ. ಯಾವ ಮಟ್ಟಕ್ಕೆ ಮಹಾರಾಜ್ ಹೇಳಿಗತ್ತಾರ, ಅರ್ಜುನನ್ ಹೆಂಡತಿ ಆದಿ ನೀನಂತ ಹೇಳಿಗತ್ತಾರ. ಚಿದಂಬರ ತುಲಾ ರಾಗ ಆಲಾಗರಿ ಲಟ್ಕೇತೆ ಬದರಿ ಗಾಲಿ ಮಜ ನಾ ಹಿಂಗ್ ಮಾತಾಡ್ಲಿಕತ್ತೀನಿ ಅಂತ ಹಿಂಗೇನಾದ್ರೂ ಸಿಟ್ಟು ಬಂದಂದ್ರ ನನ್ನ ಕ್ಷಮಾ ಮಾಡಿ ನಿನ್ನ ಪದರದೊಳಗೆ ಹಾಕು ಅಂತ ಹೇಳಿಗತ್ತಾರ. ತುಮಿ ಭುಲಲಾ ಮಾಯೇಸಿ ಬರೇ ನವೇವಾ ತುಮಾತಿ ಅಂಶ ಗೇಲ್ಯಾವರಿ ಪ್ರಾಣ ತುಮಾ ಪುಸೇಲ್ವಾ ಕೋಣ. ನೋಡ್ರಿ ಎಂಥ ಅಧಿಕಾರವಾದ ಭಕ್ತಿ ಇಲ್ಲಿ ಅದ. ರಾಧಾರಾಮ್ ಮಹಾರಾಜ್ ಹೇಳಿಗತ್ತಾರ, ನೀನು ನಿನ್ನ ಹೆಂಡಂದ್ರ ಮಾಯಾದೊಳಗ್ ಬಿದ್ದು ನಮ್ನೆಲ್ಲ ಭಕ್ತನ್ ಮರ್ತು ಬಿಟ್ಟಿದಿ, ಇದು ನಿನಗೆ ಒಳ್ಳೇದಲ್ಲಪ್ಪ. ಬರೇ ನವೇವಾ ತುಮಾತಿ ನೀನ ಸೃಷ್ಟಿ ಮಾಡಿದಂತಹ ಮಾಯಾದೊಳಗ್ ನೀನೇ ಬಿದ್ದೀನಿ. ಅಂಶ ಗೇಲ್ಯಾವರಿ ಪ್ರಾಣ ನಮ್ಮಂತ ಭಕ್ತರ ಪ್ರಾಣ ಹೋದ್ಮೇಲೆ ನೀನು ಕೇಳೋರ ಯಾರಿದ್ದಾರೆ? ತುಮೆ ತುಮಾ ಕುಸೇಲ್ಬಾ ಕೋಣ ಜನ್ಮ ಭೋಗ ಮಹಾಜರಿ ತುಮಾ ಲಾಗೇಲ ಲಾಗೇಲ ಚಪದರಿ ಚಿದಂಬರ ತುಮಾ ಐತೆ ದಾಸ ಸ್ಪಷ್ಟ ಸಾಂಗತಸೆ. ರಾಜಾರಾಮ್ ಮಹಾರಾಜರು ತಾ ಸ್ಪಷ್ಟವಾಗಿ ಹೇಳಿಗತ್ತೀನಂತ ಮಹಾಸ್ವಾಮಿ ಹೇಳಿಗತ್ತಾರೆ. ನೀ ಮಾಯಾದೊಳಗ್ ಬಿದ್ದು ನಮ್ಮನ್ನ ಮರಿಬೇಡಪ್ಪ ಸ್ವಾಮಿ, ನಾವು ಹೋದ್ರೆ ನೀನು ಕೇಳೋರು ಯಾರಿರಂಗಿಲ್ಲೋ ಮಹಾರಾಯ. ತುಮಿ ವೀಣ ವೀಣೆ ಬೋಲವು ಕೋಣ ಇಷ್ಟೆಲ್ಲ ಹೇಳಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ನಾನು ನನ್ನ ಕಷ್ಟಗಳನ್ನ ಯಾರ ಹತ್ರ ಹೇಳ್ಕೊಳ್ಳಪ್ಪ, ನೀನ್ ಬಿಟ್ರೆ ನಮ್ಗೆ ಯಾರಿದ್ದಾರೆ? ಮೇರೆ ತೋ ಗಿರಿಧರ ಗೋಪಾಲ ದೂಸರಾ ನ ಕೋಯಿ ಮಾಯಾ ಚಾಡ್ಯ ಬಂದ ಚಾಡ್ಯ ಚಾಡ್ಯ ಸಗ ಸಗಾ ಜೋಯ ಎಲ್ಲ ನನ್ನ ಬಂಧುಗಳೆಲ್ಲರೂ ಭಾಳ ಅಂತಂದ್ರೆ ಎಲ್ಲಿವರೆಗೆ ಕೆಲಸ ಅದ ಅಲ್ಲಿವರೆಗೆ ಇರ್ತಾರಪ್ಪ ಎಲ್ಲಾರು ಜಗತ್ನಾಗ. ನಾನೇನಾದ್ರೂ ಉಲ್ಟಾ ಸುಲ್ಟಾ ಮಾತಾಡ್ಬೇಕು, ಕೆಟ್ಟದಾಗಿ ನಿನಗೇನಾದ್ರೂ ಅನ್ಬೇಕು, ಒಳ್ಳೇದು ಕೆಟ್ಟದೇನಾದ್ರೂ ಮಾತಾಡ್ಬೇಕಂದ್ರೆ ಎಲ್ಲಾ ನಿನ್ನ ಹತ್ರ ಹೇಳ್ಕೋಬೇಕಪ್ಪ ಚಿದಂಬರ. ಹಂಗಾಗಿ ನನ್ನ ಮಾತನ್ನ ನಿನ್ನ ಪದರದೊಳಗೆ ಹಾಕು ಅಂತ ಹೇಳಿದಾಗ ನಿನ್ ಬಿಟ್ರ ನಾ ಯಾರಿಗೆ ಹೇಳಿ? ತುಮಾ ವೀಣೆ ಬೋಲು ಕೋಣ ಸಾಂಗ ಸ್ವಾಮಿ ನಾರಾಯಣ ಬರೇ ವಾಯ್ತ ಬೋಲತಾ ಕೋಣಾವರೀಕರು ಸತ್ತ. ಒಳ್ಳೇದು ಕೆಟ್ಟದ ಹೇಳ್ಬೇಕಂದ್ರ ಯಾರ ಮೇಲೆ ನಮ್ಗೆ ಅಧಿಕಾರ ಅದ? ಭಕ್ತರಿಗೆ ಯಾರ ಮೇಲೆ ಅಧಿಕಾರ ಅದ? ಭಕ್ತರಿಗೆ ಭಗವಂತನ ಮೇಲೆ ಬಿಟ್ರ ಬೇರೆ ಯಾರ ಮೇಲೆ ಅಧಿಕಾರ ಇಲ್ಲ. ಬ್ಯಾರೆಯವ್ರಿಗೆ ಹೇಳಿದ್ರೆ ಅವ್ರು ನಗ್ತಾರ ನಮ್ಮನ್ ನೋಡಿ, ಅದಕ್ಕೆ ಮತ್ತೆ ಉಪ್ಪು ಖಾರ ಹಚ್ಚಿ ಮೂರನೇದವ್ರಿಗೆ ಹೇಳ್ತಾರ ಅವ ಹಂಗಿದ್ದಾನ ಇವ ಹಂಗಿದ್ದಾನಂತ. ಏನಿದ್ದೆಲ್ಲ ನಿನ್ನ ಜೀವನದೆಲ್ಲ ಕಷ್ಟಗಳಿರ್ಲಿ, ಎಂಥದ್ದೇ ನಿನ್ನ ಪರಿಸ್ಥಿತಿ ಇರ್ಲಿ, ಏನೇ ಇರ್ಲಿ, ಸ್ವಾಮಿ ಮುಂದ ಎಲ್ಲ ನಮ್ದು ಸಮರ್ಪಣೆ ಮಾಡೋದು. ನಿನ್ ಬಿಟ್ಟರೆ ನನಗೆ ಯಾರು ಗೊತ್ತಿಲ್ಲ. ನಿಜವಾದ ಭಕ್ತರು ಭಗವಂತ ನಂಬುತ್ತಾರ. ಸಾದಾ ಮಂದಿ ತಮ್ಮ ಕ್ಲೋಸ್ ಫ್ರೆಂಡ್ಸ್ ಹೇಳ್ಕೊತಾರ, ಏ ಅವ್ರು ನನ್ ಬಹಳ ಕ್ಲೋಸ್ ಇದ್ದಾರಂತ ಅವ್ರ ಮುಂದೆ ಹೇಳ್ಕೊತಾರ. ಆದ್ರೆ ಅವ್ರು ಎಲ್ಲ ಇಡೀ ಜಗತ್ತಕ್ಕೆ ಅದಕ್ಕೆ ಹೇಳಿಬಿಡ್ತಾರ ನಿಮ್ ಬಗ್ಗೆ. ಹಂಗಾಗಿ ಯಾರ ಮುಂದೇನು ಹೇಳ್ಕೋಬೇಡ್ರಿ, ಯಾರನ್ನು ನಂಬ್ಯಾಡ್ರಿ. ಚಿದಂಬರನೇ ಒಮ್ಮ ಇದ್ದಾರಂತೆ ರಾಜಾರಾಮ್ ಮಹಾರಾಜ್ ಹೇಳಿಕತ್ತಾರ. ತುಮಾ ವೀಣೆ ಬೋಲು ಕೋಣ ಯಾರಿಗೆ ಹೇಳಿ? ಸಾಂಗ ಸ್ವಾಮಿ ನಾರಾಯಣ ಬರೇ ವಾಯ್ಟ ಬೋಲತ ಅಂದ್ರೆ ಒಳ್ಳೇದು ಕೆಟ್ಟದ್ದು ಹೇಳಬೇಕಂತಂದ್ರ ಯಾರ ಮೇಲಿನ ಅಧಿಕಾರ ತೋರಿಸಿ? ನಿನ್ನ ನಂಬಿನಿ, ಹಂಗಾಗಿ ನಿನ್ ಮೇಲಿನ ಅಧಿಕಾರ ತೋರಿಸ್ತೀನಿ. ಕೋಣಾವರೀಕರು ಸತ್ತ ನಿಮಿತ್ಯ ಮಾಜೆ ತುಜಾವರಿ ಅತ್ತ ತಾರಿ ಅಥವಾ ಮಾರಿ. ನೀಗ ನನಗ ಪಾರರ ಮಾಡುವಿಲ್ಲ ಅಂದ್ರೆ ನನ್ನ ಪ್ರಾಣ ತಗೋ ತಾರಿ ಅಥವಾ ಮಾರಿ. ನನ್ನ ತಾರಿ ಅಂತಂದ್ರೆ ನನ್ನ ಭವಪಾರವನ್ನ ಮಾಡು, ಭವಸಾಗರವನ್ನು ದಾಟಿಸಿ ನನ್ನ ಉದ್ಧಾರ ಮಾಡು. ಇಲ್ಲಾಂದ್ರೆ ನನ್ನ ಮಾರಿ ಅಂದ್ರೆ ನನ್ನ ಪ್ರಾಣ ತಗೊಂಬಿಡು. ಆದ್ರೆ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲಪ್ಪ ಚಿದಂಬರ, ನಿನ್ನ ಸಂಪೂರ್ಣವಾಗಿ ನನ್ ನಂಬಿನಿ. ದಾಸ ತುಜ ವೀಣ ನಾಹಿ ಚಿದಂಬರ ಬೇಗಿ. ನಿನ್ನ ಬಿಟ್ರೆ ಯಾರು ಇಲ್ಲ ನನ್ಗ. ಎಲ್ಲರೂ ನೋಡ್ಬಿಟ್ಟಿನಪ್ಪ ಸ್ವಾಮಿ, ಎಲ್ಲರೂ ಎದುರಿಗೆ ಚಲೋ ಮಾತಾಡೋರು ಹಿಂದೆ ಅದನ್ನೆಲ್ಲ ಏನಂತಂದ್ರೆ ನಾನಾ ರೀತಿ ನಮ್ ಬಗ್ಗೆ ಮಾತಾಡುವಂತಹ ಜನರಿದ್ದಾರ. ಯಾರನ್ನ ನಾವು ಪೂರ್ಣ ನಂಬಿರ್ತೀವಿ ಅವ್ರ ನಮಗ ಬೆನ್ನಾಗ ಚೂರಿ ಹಾಕ್ಲಿಕ್ಕೆ ಲೈನ್ ನಾಗ ನಂಬರ್ ಒನ್ ಪಾಳಿ ನಿಂತಿರ್ತಾರ. ಈ ಜಗತ್ ಹಿಂಗೇ ಅದ. ಎಲ್ಲ ಎಷ್ಟು ನಾವು ಅವ್ರ ಜೊತೆಗೆ ಹೆಂಗಿರ್ಬೇಕಂದ್ರೆ ವ್ಯವಹಾರಿಕವಾಗಿ ನಗ್ತಾ ಇರ್ಬೇಕು. ಅವ್ರು ಮಾಡಿದ ಕರ್ಮ ಅವ್ರ ಸುತ್ತ ಅಂತ ಬಿಟ್ಬಿಡ್ಬೇಕು. ಯಾರು ನಮ್ ಹಿಂದೆ ಮಾತಾಡ್ತಾರಲ್ಲ ಪ್ರೇಮವಾಯಿಂದ ನೆನ್ಸ್ಕೊಂಡ್ಬಿಡ್ರಿ. ನಮ್ಮನ್ ನಿಂದ ಮಾಡಿದವರೆಲ್ಲ ಬಹಳ ಪುಣ್ಯವಂತರು. ನಮ್ದೆಲ್ಲ ಪಾಪದ ಅಕೌಂಟ್ ಎಲ್ಲ ಅವ್ರು ಸ್ವಚ್ಛ ಮಾಡಿ ತಾವ್ ತಗೊಳಿಗತ್ತಾರ. ಹಂಗಾಗಿ ನಾವೇನ್ ಮಾಡ್ಬೇಕಪ್ಪ, ಯಾರೇನ್ ಬೇಕಾದ ನಮ್ ಬಗ್ಗೆ ಮಾತಾಡ್ಕೊಳ್ಳಿ. ನಾವು ಚಿದಂಬರ ಕೇಳ್ಕೋಬೇಕು. ಚಿದಂಬರ ಬಿಟ್ರೆ ಬೇರೆ ಗತಿ ಇಲ್ಲ. ಯಾವ ಮನುಷ್ಯರ ಜೊತೆಗೆ ಏನೂ ಬೇಡ. ಎಲ್ಲರೂ ಕ್ಷಣಿಕ ಇದ್ದಾರ, ಎಲ್ಲರೂ ಮೋಸಗಾರರಿದ್ದಾರೆ. ಅದಕ್ಕ ಮಹಾರಾಜರಲ್ಲೇ ಸ್ಪಷ್ಟವಾಗಿ ಹೇಳಿಗತ್ತಾರ,
ದಾಸ ಸ್ಪಷ್ಟ ಸಾಂಗತ ಸೇ ತುಮ್ಯ ಆವೀಣ ಬೋಲು ಕೋಣ ನಿನ್ ಬಿಟ್ಟನ ಯಾರು ಹೇಳಿ ಸಾಂಗ ಸ್ವಾಮಿ ನಾರಾಯಣ ಬರೇ ವಾಯ್ತ ಬೋಲ್ತಾ ಕೋಣಾವರಿ ಕರು ಸತ್ತಾ ನಿಮಿತ್ಯ ಮಾಧೆ ತುಜಾವರಿ ಅತ್ತಾ ತಾರಿ ಅಥವಾ ಮಾರಿ ದಾಸ ತುಜ ವೀಣ ನಾಹಿ ಚಿದಂಬರ ಬೇಗಿ ತುಜ ವೀಣ ನಾಹಿ ನಿನ್ ಬಿಟ್ಟ ನನಗೆ ಯಾರಿಲ್ಲ ಸರ್ವಸ್ವತು ಮಾಧಾ ಮಾತಾ ಪಿತಾ ಬಂಧು ಅಗಾ ಕೃಪಾ ಸಿಂಧು ಚಿದಂಬರ ಉಪಾಶ್ಯ ದೈವತ ಕುಲಸ್ವಾಮಿ ಗುರು ತುಜ ವಿನ ವಿಚಾರು ದೂಜಾ ನಾಹಿ ನನ್ನ ಇಷ್ಟ ದೇವತಾ ನನ್ನ ಕುಲಸ್ವಾಮಿ ಕುಲಸ್ವಾಮಿನಿ ನನ್ನ ಗುರು ಎಲ್ಲಾ ನೀನೇ ನಿನ್ ಬಿಟ್ಟು ಬೇರೆ ಯಾರಿಲ್ಲ ಅಂತ ಹೇಳಬೇಕಾದ್ರೆ ದಾಸ ತುಜ ವೀಣ ನಾಹಿ ಚಿದಂಬರ ವೇಗಿ ಹಂಗಾಗಿ ಬೇಗ ಬರಪ್ಪ ನನ್ನ ರಕ್ಷಣಾ ಮಾಡಪ್ಪ ಚಿದಂಬರ ನಂಗೆ ದರ್ಶನ ಕೊಡಪ್ಪ ನಿಷ್ಕಾಮ ಭಕ್ತಾಚಿ ಇಚ್ಛಾ ದರ್ಶನಾಸಿ ಕಾಮಿಕ ಭಕ್ತಾಚಿ ಯಾತ್ರಾ ಮಣತಿ ಧನಾಚಿಯ ಇಚ್ಛಾ ಧರುಣಿಯಾ ಪೋಟಿ ಲಾಗತಿ ಓ ಪಾಟಿ ಲೋಕ ಸರ್ವ ಜನ ಹೆಂಗಿದ್ದಾರಂತಂದ್ರ ನಿಷ್ಕಾಮ ಭಕ್ತರು ಯಾರಪ್ಪ ಅಂತಂದ್ರ ಭಗವಂತನ ದರ್ಶನ ಬೇಕು ನನಗ ನನ್ ಸಂಸಾರ ಹಾಳವಾಗಿ ಹೋಗ್ಲಿ ನನ್ ಸಂಸಾರ ಏನ್ ಬೇಕಾದಾಗ್ಲಪ್ಪ ಚಿದಂಬರ ಯಾಕಂದ್ರೆ ಸಂಸಾರ ಅದನ ಕ್ಷಣಿಕ ಹಂಗಿದ್ದಾಗ ನನ್ ಸಂಸಾರಕ್ಕೆ ಬೆಂಕಿ ಹತ್ತಲಿ ಆದ್ರೆ ನಿನ್ನ ದರ್ಶನ ಮಾತ್ರ ನನಗೆ ಬೇಕು ನಕೋಬಾ ತುಜಸಿ ಕೌಡಿ ದಾಸ ದರ್ಶನಾಚಿ ಗೋಡಿ ಕಾಯ್ ವೆಚ್ಚೆವೋ ದಾತಾರ ಭೇಟಿ ದೇತಾ ಚಿದಂಬರ ಮಹಾರಾಜ ಬಂದ್ ಹೇಳ್ತಾರ ಏನಪ್ಪ ನಿಮ್ಗೆ ಕಟ್ಟಿಕೊಳ್ಳಿಕ್ ನಿನ್ ಗಂಟರ ಏನ್ ಹೋಗದದ ನಿಂದ ಒಂದ್ ರೂಪಾಯಿ ಬೇಡ ನಿಂಗೊಂದು ಕೌಡಿ ಬೇಡ ದಾಸ ದರ್ಶನಾಚಿ ಗೋಡಿ ನಿನ್ನ ದರ್ಶನದ ಸಿಹಿ ಅನುಭವ ನನಗ್ ಬೇಕಾಗದ ಅಂತ ಹೇಳಿಗತಾರ ಇದು ನಿಷ್ಕಾಮ ಭಕ್ತರದ ಪರಿಸ್ಥಿತಿ ಹಿಂಗದ ಅವ್ರ ಸಂಸಾರದ ಚಿಂತನೆ ಮಾಡಂಗಿಲ್ಲ ಮಕ್ಕಳೇನಾಗ್ತಾರ ಚಿದಂಬರ ಗೊತ್ತದ ಮಕ್ಕಳ ಭವಿಷ್ಯ ಏನಾಗ್ತದ ಚಿದಂಬರ ಗೊತ್ತದ ಸಂಸಾರ ಏನಾಗ್ತಂಬಂತಾದೆಲ್ಲ ಚಿದಂಬರ ನಿರ್ಣಯ ಮಾಡಿಬಿಟ್ಟಾನ ಹಂಗಾಗಿ ಚಿದಂಬರನ ಕಡೆ ನಾವು ಲಕ್ಷ ಕೊಡ್ಬೇಕು ಚಿದಂಬರನೇ ನನ್ನ ಸರ್ವಸ್ವಿದ್ದಾನ ಹಿಂಗೇನಪ್ಪ ಅಂದ್ರೆ ನಿಷ್ಕಾಮ ಭಕ್ತರದು ಪರಿಸ್ಥಿತಿ ಹಿಂಗದ ನಿಷ್ಕಾಮ ಭಕ್ತ ಆಚಿ ಇಚ್ಛಾ ದರ್ಶನಾಸಿ ಕಾಮಿಕ ಭಕ್ತಾಚಿ ಯಾತ್ರಾ ಮಣತಿ ಕಾಮಿಕ ಭಕ್ತರು ಯಾತ್ರಾಕ್ ಹೋಗಿರ್ತಾರಷ್ಟೇ ಅವರು ಅವರು ನಾವು ಮುರುಗೋಡಕ್ ಹೋಗ್ಬೇಕಾಗ್ಲಿ ಬಾಬಳಗಾವ್ಕ್ ಹೋಗ್ಲಿ ಎಲ್ಲರ ಹೋಗ್ಲಿ ಚಿದಂಬರನ ದರ್ಶನಕ್ಕೆ ಹೋಗ್ತೀವಿ ಹೊರತಾಗಿ ಈ ಕಾಮಿಕ ಭಕ್ತರು ಯಾತ್ರಾ ಸಲುವಾಗಿ ಹೋಗ್ತಾರ ಹಾದಾಗಿ ಏನೇನು ಚಲೋ ಚಲೋ ಸಿಗ್ತಾವಂತ ವಿಚಾರ ಮಾಡ್ತಾರ ಅಲ್ಲಿ ಬಾಬಳಗಾವ್ದಾಗ ಏನ್ ವ್ಯವಸ್ಥೆ ಅದ ಮುರುಗೋಡಕ್ ಹೋಗ್ತೀವಿ ನಾವು ಏನ ಕೆಂಗೇರಿ ಸಾರು ಭಾರಿ ಇರ್ತೇವೆ ಹೋಗಿ ಮತ್ ಯಾವಾಗ ಸಾರು ಅನ್ನ ಉಂಡೆ ಮತ್ತೆ ತಲಾಗಿಟ್ಕೊಂಡು ಹೋಗ್ತೀವಿ ಇದು ಯಾತ್ರಾ ಅನ್ಸ್ಕೊಳ್ತದ ಧನಾಚಿಯ ಇಚ್ಛಾ ಧರುಣಿ ಪೋಟಿ ಬರೇ ದುಡ್ಡು 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 ಅಂತ ಹೊಟ್ಟೆಯಾಗ ಇಚ್ಛಾ ಇಟ್ಕೊಂಡು ಲಾಗತಿ ಹೋ ಪಾಠಿ ಲೋಕ ಸರ್ವ ಹಂಗಾಗಿ ಭಗವಂತನ ಬೆನ್ನ ಹತ್ತಾರ ಬರೇ ದುಡ್ಡು ಬೇಕಂತ ಐಕುನಿಯ ವಾರ್ತಾ ಧಾವತಾತಿ ಜನ ದೇವ ಪುಸೆ ಕೋಣ ಭಕ್ತಿ ವೀಣ ಎಲ್ಲ ಏನಂತಂದ್ರ ತಮ್ಮ ಸ್ವಾರ್ಥ ಸಲುವಾಗಿ ಹೋಗ್ತಾರ ಹೊತ್ತಾಗಿ ಭಗವಂತನ ಯಾರು ಕೇಳ್ತಾರ ಭಕ್ತಿ ಇಲ್ದ ದೇವ ಪುಸೆ ಕೋಣ ಭಕ್ತಿ ವೀಣ ಚಿದಂಬರ ದಾಸ ಭಕ್ತ ಕರುಣಿ ದಾವಿ ಸೃಷ್ಟಿ ಮಾದಿ ದಾವಿ ಝೆಂಡಾತದ ಹಂಗಾಗಿ ಈ ಕಲಿಯುಗದೊಳಗಿದ್ದಂತಹ ಈ ಸ್ವಾರ್ಥಿ ಭಕ್ತರೇನಿದ್ದಾರ ಕಾಮಿಕ ಭಕ್ತರೇನಿದ್ದಾರ ಬರೇ ಧನದ ಹಿಂದೆ ಬೆನ್ನತ್ತಾರ ಸಂಸಾರದಿಂದ ಬೆನ್ನತ್ತಾರ ಅವ್ರಿಗೆಲ್ಲ ನಿಜವಾದ ಭಕ್ತಿ ಕೊಡಪ್ಪ ಸ್ವಾಮಿ ಅವ್ರನ್ನ ನಿಜವಾದ ಭಕ್ತನ್ ಮಾಡಿ ನಿನ್ನ ಝೆಂಡಾ ಹಾರಿಸು ಚಿದಂಬರ ದಾಸ ಭಕ್ತ ಕರುಣಿ ದಾವಿ ಸೃಷ್ಟಿ ಮಾದಿ ದಾವಿ ಝೆಂಡಾತದ ಧಾವಾ ಐಸೆ ಕರಿಬಾ ರೋಜ ಕಹಾರ ಜಾಣ ಮೂರ್ತಿ ಸಮೋರ ಬಸುನಿ ಸದೋದಿತ ಈ ರೀತಿ ಭಕ್ತ ಕಹಾರ ಚಿದಂಬರ ಮಹಾಸ್ವಾಮಿಗಳನ್ನ ಧಾವಾ ಮಾಡ್ಲಿಕತಾನ ಸ್ವಾಮಿ ಬಾರಪ್ಪ ಇಲ್ಲೇ ಗುಡಿಸಲ್ದಾಗ ಬಾ ನನ್ ದರ್ಶನ ಕೊಡು ಅಂತ ಕೇಳಿಗತಾನ ನಾ ನಿನ್ನ ಶುದ್ಧ ಭಾವದಿಂದ ಭಕ್ತಿಯಿಂದ ನಿನ್ನ ಶಿಷ್ಯನ ಆಗ್ಬೇಕಂತ ಬಂದಿದ್ದೆ ನನ್ನ ಹೊರಗೆ ಹಾಕ್ಬಿಟ್ರೆ ಎಲ್ಲಾ ಜನರು ಹಂಗಾಗಿ ನೀನ್ ಇಲ್ಲೇ ಬಂದು ನನ್ ದರ್ಶನ ಕೊಡು ಅಂತೇಳಿ ಆ ಮಣ್ಣಿನ ಮಹಾಸ್ವಾಮಿ ಮೂರ್ತಿ ಎದುರಿಗೆ ನಿಂತೆಲ್ಲ ಕೇಳಿಕೊಳ್ಳಿಗತಾನ ಸ್ವಾಮಿನ ಕರೀಲಿಗತಾನ ಏಕದಾ ಕಮಲತ ಕಮಳ ಬಹುತ ತೋಡಿಲ ಅರ್ಪಾವೆ ಚರಣಾಲ ಮಣೋನಿಯ ಅಕಸ್ಮಾತ್ ತೀರ್ಥೆ ಆಲೆ ಬ್ರಾಹ್ಮಣ ದಹ ಚೇಷ್ಟಾ ಕರುಲಾಗ್ಲಿ ಪೂಜಾಲಾಗ್ಲಿ ಒಂದು ಸರಿನಾಗಿದ ಕೆರೆಯೊಳಗ ಬಹಳಷ್ಟು ಕಮಲಗಳು ಅರಳಾವ ಸಾಕಷ್ಟು ಕಮಲಗಳನ್ನು ತಂದು ಆ ಮಹಾಸ್ವಾಮಿ ಮೂರ್ತಿ ಹತ್ರ ಇಟ್ಕೊಂಡು ಧ್ಯಾನಸ್ಥನಾಗಿದ್ದಾನ ಅಲ್ಲೇ ಒಂದು 10 ಮಂದಿ ಬ್ರಾಹ್ಮಣರು ಬಂದು ಅವನಿಗೆ ನೋಡೋಣ ಹೆಂಗ್ ಇವ ಪೂಜಾ ಮಾಡ್ತಾನಂತೇಳಿ ಆ ಕಮಲಗಳನ್ನೇ ತಗೊಂಡು ಹೋಗಿ ಎಲ್ಲೋ ಬ್ಯಾರೆ ಕಡೆ ಹೋಗಿ ಬಂದ್ಬಿಟ್ಟಾರ ಅಕಸ್ಮಾತ್ ತೇಸೆ ಆಲೆ ಬ್ರಾಹ್ಮಣದ ಚೇಷ್ಟಾ ಕರುಲಾಗ್ಲಿ ಪೂಜಾಲಾಗ್ಲಿ ಅವನ ಪೂಜಾ ಚೇಷ್ಟಾ ಮಾಡ್ಲಿಕತ್ತಾರ ಏನ್ ಮಂತ್ರ ಇಲ್ಲ ತಂತ್ರ ಇಲ್ಲ ಇವಂದೇನ್ ಪೂಜಾ ಅದ ಇದು ಮಾನಸ್ ಪೂಜಾ ಮಾಡ್ಲಿಕತ್ತಾನ ಅತಿ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಮಾನಸ್ ಪೂಜಾ ಮಾಡ್ಲಿಕತ್ತಾನ ಬ್ರಾಹ್ಮಣರ ಅವನಿಗೇನಪ್ಪ ಅಂತಂದ್ರ ವಿಘ್ನ ಮಂತ್ರ ತರ್ಲಿಕತ್ತಾರ ಧೂಪ ದೀಪ ನಾಹಿ ಮಂತ್ರ ತಂತ್ರ ನಾಹಿ
ಕೈಸೆ ಪೂಜಾ ಪಾಹಿ ಆಚಿ ಮಣತಿ. ಒಂದು ಧೂಪ ದೀಪ ಇಲ್ಲ, ಮಂತ್ರ ಇಲ್ಲ, ನೈವೇದ್ಯ ಇಲ್ಲ, ಏನೂ ಇಲ್ಲ, ಬರೇ ಕಮಲ ಇಟ್ಕೊಂಡು ಏನ್ ಪೂಜಾ ಮಾಡಿದ ತಾನಿವ ಅಂತೇಳಿ ಅವನಿಗೆ ತ್ರಾಸ ಕೊಡ್ಬೇಕಂತ ಹೇಳಿ ಅವನು ಪೂಜಾದೊಳಗೆ ವಿಘ್ನ ತರಬೇಕು ಅಂಬಂತ ಇಚ್ಛಾದಿಂದ ಆ ಕಮಲಗಳನ್ನೇ ಅಲ್ಲಿಂದ ಕದ್ದು ಅವ ಧ್ಯಾನಕ್ಕೆ ಕೂತಾಗ ಅದನ್ನ ತೆಗೆದು ಎಲ್ಲೋ ದೂರವಾಗಿ ಬಂದ್ಬಿಟ್ಟಾರ. ದಾಸ್ ಮನೆ ಕಹಾರ ಬಾಯ್ಕೋ ಹೋತಿ ಜಾಣ ಸ್ವೈಪಾಕ ಕರ್ಣೆ ದೂರ ಹೋತಿ. ಅಲ್ಲೇ ಗುಡ್ಸಿಲ್ದೊಳಗ ಆ ಕಹಾನ ಹೆಂಡತಿ ಸ್ವೈಪಾಕ ಮಾಡಿಗತಾಳ ಇಲ್ಲಿ ಹೊರಗೆ ಇವ ಮೂರ್ತಿ ಹತ್ರ ಕೂತಾನ. ಯಾವಾಗ ಜಾಗೃತ ಅವಸ್ಥೆ ಅದಾಗ ಬಂದಾನ ನೋಡ್ತಾನ ಅಲ್ಲೇ ಕಮಲನೇ ಇಲ್ಲ. ಏತೆ ಕಹಾರ ಬಯಸೆ ಕಮಲ ಠೇವಣಿ ಉಜುವೆ ಬೆಳ್ಳನ ಕಮಲಗಳನ್ನು ತಗೊಂಬಂದಾನ. ನಮು ಲಾಗ್ಲಾ ಭಾವೆ ಮೂರ್ತಿ ಲಾಗಿ ಪಾಹುನಿ ಆಯ್ಸೆ ಸಂಧಿ ಬ್ರಾಹ್ಮಣ ಜಾಣ ಕಮಲ ಘೇವು ನೀಟಾಕಿ ದುಸರಿ ಕಡೆ ಚೇಷ್ಟಾ ಕರಿತ ಜಾಣ ಬ್ರಾಹ್ಮಣ ಸರ್ವಪೂರ್ಣ ಕೈಸೆ ವಹತೋ ಕಮಲ ಪಹಾವೆ ಅತ್ತ. ಅಲ್ಲಿದ್ದಂತ ಕಮಲಗಳನ್ನೆಲ್ಲ ಕದ್ದೆಲ್ಲೋ ದೂರವಾಗಿ ಬಂದಾರ ನೋಡೋಣ. ಈಗ ಕಹಾರ ಹೆಂಗ್ ಪೂಜಾ ಮಾಡ್ತಾನ, ಮೊದ್ಲ ಧೂಪ ದೀಪ ನೈವೇದ್ಯ ಇಲ್ಲ, ಮಂತ್ರ ಇಲ್ಲ, ಇದ್ದ ಕಮಲಗಳನ್ನು ಏನಪ್ಪಾ ಅಂದ್ರ ಅಲ್ಲಿಂದ ದೂರ ಮಾಡ್ಯಾರ. ಈಗ ನೋಡೋಣ ತಮಾಷಾ ಅಂತ ಹೇಳಿ ಪೂಜಾ ಹೆಂಗ್ ಮಾಡ್ತಾನ ಅಂತ ಹೇಳಿ ನೋಡ್ಲಿಕತ್ತಾರ. ಮಹಾನ್ ಭಕ್ತ ಕಹಾರ ದಾಸ್ ಮಣೆ ಪಹತೋ ಚಹು ಕಡೆ ಕಹಾರ ಕಮಲ ನಾಹಿ ಮಣುನಿ ರಡು ಲಾಗಲ. ಯಾವಾಗ ಅಲ್ಲಿ ಕಮಲ ಕಾಣಿಸ್ಲಿಲ್ಲ. ನನ್ನ ಸ್ವಾಮಿ ಪೂಜಾ ಮಾಡ್ಲಿಕ್ಕೆ ನಿತ್ಯ ಕಮಲಗಳನ್ನು ತರ್ತಿದ್ದೆ, ಇವತ್ತ ಕಮಲಗಳನ್ನು ಇರ್ಲಾರ್ದಂಗ ನನಗೆ ವಿಘ್ನ ತಂದು ಬಿಟ್ಟಾನ ಸ್ವಾಮಿ ಅಂತ ಹೇಳಿ ಕಣ್ಣೀರ್ ಹಾಕಿದತ್ತಾನ. ಕಹಾರಿಗೆ ಒಟ್ಟ ಬ್ರಾಹ್ಮಣರ ಮೇಲೆ ಸಿಕ್ತಿ ಇಲ್ಲ. ಆಗ ಕಮಲ ಹೆಂಗ್ ಹೋದ್ವು ಸ್ವಾಮಿ ಎಲ್ಲಿ ಇತ್ತಾನಂತೇಳಿ ಸ್ವಾಮಿ ನೆನೆಸ್ಕೊಂಡು ಕಣ್ಣೀರ್ ಹಾಕಿಗತಾನ. ತನ್ನ ತಾನು ಬೈಕೊಳಿಗತಾನ ಪಾಪಿ ಮಣತೋ ಕಹಾರ ಶಿರ ಕಮಳ ಘೇ ಸ್ವಾಮಿ ಮಣುನಿ ಘೇವುನಿ ಸುರಿ ಹಾತ ಮದೆ. ಕೈಯಾಗ ಸುರಿ ತಗೊಂಬಂದಾನ, ಖಡ್ಗ ತಗೊಂಬಂದಾನ, ನಾ ಶಿರ ಕಮಲವೇ ಸಮರ್ಪಣೆ ಮಾಡ್ತೀನಿ ಸ್ವಾಮಿಗಂತೇಳಿ. ಚಿದಂಬರಾಮಲ ಬಳಿ ಘೇವುನಿ ಜಾಣ ಪ್ರಸಿದ್ಧ ಆಪಣ ಭಾವೇ ಸ್ವಾಮಿ ಚಿದಂಬರ ನನ್ನ ಬಲಿ ನಾ ಕೊಡ್ತೀನಪ್ಪ, ನನ್ನ ಪ್ರಾಣ ನಿನ್ನ ಕೊಡ್ತೀನಿ, ಇದರಿಂದ ನಿನ್ನ ಪ್ರಸಿದ್ಧ ಆಗ್ಲಿ, ನಿಂದು ಮೂರು ಲೋಕದೊಳಗ ನಿಂದು ಡಂಕ ಅಂಬಂತಹದ್ದು ಎಲ್ಲ ಏನಪ್ಪ ಡಂಕ ಹರಡಲಿ ನಿನ್ನ ಪ್ರಚಾರ ಆಗ್ಲಿ ಅಂಬಂತ ಕಹಾರನ್ ಇಚ್ಛಾನೇ ಅದಿರ್ತದ. ಚಿದಂಬರ ಮಹಾಸ್ವಾಮಿಗಳ ಮೂರು ಲೋಕದೊಳಗ ನಾಮ ಗರ್ಜನೆ ಆಗ್ಬೇಕು, ನಾಮ ಡಂಕ ಆಗ್ಬೇಕು, ಹಂಗಾಗಿ ನಾನು ಪ್ರಾಣ ಕೊಡ್ತೀನಿ, ಇದರಿಂದ ನಿನ್ನ ಹೆಸರು ಪ್ರಸಿದ್ಧ ಆಗ್ಲಿ ಅಂತ ಹೇಳ್ತಾನ. ಪ್ರಸಿದ್ಧ ಆಪಣ ವಾವೇ ಸ್ವಾಮಿ ಘರೋ ಘರಿ ತುಜೆ ನಾಮ ಘ್ಯಾವೆ ಝೆಂಡಾ ಲಾಗಾವೆ ತುಜೆ ನಾಮಿ ಸರ್ವ. ಅವನ ಇಚ್ಛಾ ಹೆಂಗಿರ್ತದಂದ್ರ ನಿಜವಾದ ಭಕ್ತ ನಿಜವಾದ ಸಂತ ಹೆಂಗಿರ್ತಾನ, ಮನಿ ಮನಿಗೆ ನಿನ್ನ ನಾಮ ಗರ್ಜನಾಗ್ಲಿ, ಮನಿ ಮನಿ ಮೇಲೆ ವಿಜಯ ದಾಸ ಚಿದಂಬರ ಝೆಂಡಾ ಆಗ್ಲಿ, ಇತುಕೆ ಕರಾವೆ ಬಳಿ ಮಲಾ ಘ್ಯಾವೆ ಅರ್ಪಿತೋ ಚರಣಿ ಶಿರಕಮಳ. ನನ್ನ ಪ್ರಾಣವನ್ನ ಸಮರ್ಪಣೆ ಮಾಡ್ತೀನಿ ಸ್ವಾಮಿ, ಆದ್ರೆ ನಿನ್ನ ನಾಮದ ಡಾಂಗುರ ಎಲ್ಲಾ ಕಡೆ ಹರಡಲಿ, ಮನಿ ಮನೆಗೆ ನಿನ್ನ ನಾಮಗರ್ಜನ ಆಗ್ಲಿ, ನನ್ನ ಪ್ರಾಣ ಹೋದ್ರೆ ಚಿಂತಿಲ್ಲ ಅಂತ ಹೇಳಿದ ತಾನು. ದಾಸ್ ಮನೆ ಮಾಜೆ ಕರ್ತವ್ಯ ಕರಿತೋ ಭ್ರಷ್ಟ ಹೋರೆ ಸ್ವಾಮಿ ಖಂತಿನಸೆ. ನಂದು ಇದು ಪ್ರಾಣ ಸಮರ್ಪಣೆ ಮಾಡೋದು ತಪ್ಪಾಗಿರ್ಬೋದು, ಆದ್ರೆ ನನಗೆ ಇದ್ರದ್ದೇನು ಪಶ್ಚಾತ್ತಾಪ ಇಲ್ಲ, ನಗ ನಗತಾನ ಪ್ರಾಣ ಕೊಡ್ತೀನಿ. ಖಂತಿ ನಸೆ ಅಂದ್ರೆ ನನಗೇನು ಪಶ್ಚಾತ್ತಾಪ ಇಲ್ಲ, ಪ್ರಾಣ ಕೊಡ್ಲಿಕ್ಕೆ ಆನಂದದಿಂದ ನಾ ಪ್ರಾಣ ಕೊಡ್ತಾ ಇದ್ದೀನಿ, ನನ್ನ ಶಿರ ಕಮಲ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಣುನಿ ಆಪಲ ಶಿರ ಘೇವುನಿ ಕಹಾರ ಠೇವಿಲ ಆಚರಣ ಅವರ ಮೂರ್ತಿ ಚಾತೋ. ಶಿರವನ್ನ ಸಮರ್ಪಣೆ ಮಾಡ್ಯಾನ, ಆ ರುಂಡವನ್ನ ಖಡ್ಗದಿಂದ ದೇಹದಿಂದ ಬೇರೆ ಮಾಡಿ ಕೈಯಾಗ ಆ ರುಂಡವನ್ನ ಹಿಡ್ಕೊಂಡು ಮಹಾಸ್ವಾಮಿ ಚರಣಕ್ಕೆ ಸಮರ್ಪಣೆ ಮಾಡ್ಲಿಗತಾನ. ರಕ್ತಾನಿ ಹೋ ಭಿಜಲೆ ಮೂರ್ತಿ ಸರ್ವಜಾಣ. ಆ ಚಿದಂಬರ ಮಹಾಸ್ವಾಮಿಗಳ ಮೂರ್ತಿ ರಕ್ತದಿಂದ ಪೂರ್ಣ ತುಂಬಿಬಿಟ್ಟದ, ರಕ್ತದಿಂದ ಎಲ್ಲ ಒದ್ದಿ ಆಗ್ಬಿಟ್ಟದ. ಶಿರ ಠೇವಿಲ ಚರಣಿ ಮೂರ್ತಿ ತಾತು. ಹೇ ಕೃತ್ಯ ಪಾಹುನಿ ಬಾಯ್ಕೋ ಧಾವುನಿ ಆಲಿ ಆಕ್ರಂದೂಲಾಗ್ಲಿ ಲೋಳತ ತೇತೆ. ಒಳಗ ಅಡಿಗೆ ಮಾಡುವಂತ ಹೆಂಡತಿ ಹೊರಗೆ ಓಡಿ ಬಂದಾಳ, ಕಹಾರಂದು ರುಂಡಾನೇ ಇಲ್ಲ, ಆ ರುಂಡ ಮಹಾಸ್ವಾಮಿ ಚರಣ ಸಮರ್ಪಣೆ ಮಾಡ್ಬಿಟ್ಟಾನ, ರುಂಡ ಇಲ್ದಾವ ಅಲ್ಲಿ ಬಿದ್ದಾನ. ಆ ಹೆಂಡತಿ ಬಂದು ಅಲ್ಲಿ ಹೊಳ್ಳಾಡ್ಲಿಗತಾಳ, ನನ್ ಗಂಡನ್ ಪರಿಸ್ಥಿತಿ ಏನಾಗಿದಂತೇಳಿ ಆಕ್ರಂದೂಲಾಗ್ಲಿ ಜೋರಾಗಳ್ಳಿಗತಾಳ. ಬ್ರಾಹ್ಮಣ ಘಾಬರ ಹೋನಿ ಪಳಾಲೆ ಸ್ವಾಮಿ ಜವಳಾಲೆ ಧಾವತತೆ. ಬ್ರಾಹ್ಮಣರು ಮಾಡಿದಂತಹ ಈ ಕೆಲಸವನ್ನು ನೋಡಿ ಘಾಬರಿ ಆಗ್ಬಿಟ್ಟಾರ. ಮಹಾಸ್ವಾಮಿ ಹತ್ರ ಹೋಗ್ಯಾರ ವಾಡಾದೊಳಗ, ಸ್ವಾಮಿ ಹೇಳಿಗತ್ತಾರ ಹಿಂಗಿಂಗಾಯ್ತು, ನಾವೇನೋ ಒಂದು ತಮಾಷೆ ಮಾಡ್ಲಿಕ್ಕೆ ಹೋದ್ವಿ, ಆ ಭಕ್ತ ಶ್ರೇಷ್ಠ ತನ್ನ ರುಂಡವನ್ನೇ ಸಮರ್ಪಣೆ ಮಾಡಾನಂತ ಮಹಾಸ್ವಾಮಿ ಹೇಳ್ಬಿಟ್ಟಾರ. ಸ್ವಾಮಿ
ತ್ರಿಕಾಲಾಧಾರಿತ ಸತ್ಯ ಅವನಿಗೆಲ್ಲ ತ್ರಿಕಾಲ ಜ್ಞಾನಿ ಎಲ್ಲ ನೋಡಿ ಅಲ್ಲಿಂದ ಓಡಿ ಬರ್ಲಿಕತ್ತಾನ ಮಹಾಸ್ವಾಮಿ ಕಹಾರಿಂದ ಹತ್ರ ಎಲ್ಲ ಅವರು ಕಣ್ಣೀರ್ ಹಾಕಿರತ್ತಾರ ದಾಸ್ಮಣೆ ಲಜ್ಜೆನೆ ಖಾಲಿ ಕೇಲೆ ಮಾನ ರಡು ಲಾಗ್ಲೆ ಸ್ವಾಮಿ ಜವಳ ಬಹುತ ಇವ್ರು 10 ಮಂದಿ ಬ್ರಾಹ್ಮಣರು ಮಹಾಸ್ವಾಮಿ ಅದ್ರಿ ನಿಂತು ಕಣ್ಣೀರ್ ಹಾಕಿರತ್ತಾರ ಸ್ವಾಮಿ ಎಲ್ಲರನ್ನು ಕರ್ಕೊಂಡು ನಡ್ರಿ ಅಲ್ಲೇ ಎಲ್ಲಿದ್ದಾನ ಕಹಾರನ್ ಗುಡಿಸಿಲ್ಲದ ಅಲ್ಲಿ ಹೋಗೋಣ ನಡ್ರಿ ಅಂತ ಹೇಳಿ ಮಹಾಸ್ವಾಮಿ ಅಲ್ಲೇ ಕಹಾರನ ಹತ್ರ ಬಂದ್ಬಿಟ್ಟಾರ ಸ್ವಾಮಿ ಹೇಳಿಗತ್ತಾರ ಸ್ವಾಮಿ ಮನ ತೀತ್ಯಾಸ ಬ್ರಾಹ್ಮಣ ಹೋ ತುಮಿ ರಡತಾ ಕಾವು ಸಾಂಗಾ ಮಹಾಲಾಗಿ ಸರ್ವ ನಿವೇದಿತ ಸ್ವಾಮಿ ಆಲೇತೇತೆ ಲೋಕ ಮಿಳತಿ ತೇತೆ ಬಹುತ ಜಾಣ ಅವ್ರನ್ನೆಲ್ಲಾರನು ಹೇಳಿಗತ್ತಾರ ಈಗ ಅಳಬಾಡ್ರಿ ನಡ್ರಿ ಅಲ್ಲಿ ಕಹಾರ ಹತ್ರ ಹೋಗೋಣ ಅಂತ ಹೇಳಿ ಎಲ್ಲಾ ಇಡೀ ಕುಂದಗೋಳ ಜನಾನೇ ಅಲ್ಲಿ ಬಂದ್ಬಿಟ್ಟಾರ ಕಹಾರನ್ ಗುಡಿಸಿಲ ಹತ್ರ ಎಲ್ಲಾರು ನೋಡಿಗತ್ತಾರ ಮಹಾಸ್ವಾಮಿನೂ ಬಂದಾರ ಯಾವಾಗ ಸ್ವಾಮಿ ಬಂದ್ರು ಆ ಕಹಾರನ ಹೆಂಡತಿ ಮಹಾಸ್ವಾಮಿ ಪಾದದ ಮೇಲೆ ಬಿದ್ದು ಹೊಳ್ಳಾಡ್ಲಿಗತ್ತಾಳ ನನ್ನ ಗಂಡನ್ನ ಉಳಿಸ್ರಿ ಅಂತ ಕೇಳಲಿಗತ್ತಾಳ ಕಹಾರ ಬಾಯಿ ಆಲಿ ಚರಣಾಸೀಲಾಗಲಿ ಉಠವಾ ವೇ ಮೌಲಿ ಪತಿಲಾಗಿ ದಾಸ್ ಮಣೆ ಶ್ರೀ ಹಸ್ತ ಬಿರವಿತಿ ಸ್ವಾಮಿ ಕಹರಾಚೆ ಹೋ ಜಾಣ ಯಾವಾಗ ನನ್ನ ಗಂಡನ ಬದುಕಿದೆ ಅಂತ ಹೇಳಿಗತ್ತಾರ ಆ ಮಹಾಸ್ವಾಮಿ ಮೂರ್ತಿ ಪಾದ ಹತ್ರ ಇದ್ದಂತಹ ಕಹಾರನ ರುಂಡದ ಮ್ಯಾಲೆ ಮಹಾಸ್ವಾಮಿ ತಮ್ಮ ವರದ ಸಂದಿ ಸ್ಪರ್ಶ ಮಾಡ್ಲಿಗತ್ತಾರ ಯಾವಾಗ ಮಹಾಸ್ವಾಮಿ ಹಸ್ತ ಸ್ಪರ್ಶ ಆಯ್ತು ಆ ರುಂಡ ಕಣ್ಣು ತೆಗೆದು ಮಾತಾಡ್ಲಿಕ್ಕೆ ಪ್ರಾರಂಭ ಆಗಿದ ಜೀವಂತ ಆಗ್ಬಿಟ್ಟದ ರುಂಡ ಹಸ್ತಲಾಗತ ಶಿರ ಬೋಳತ ಸೇಜಾಣ ಆಶ್ಚರ್ಯ ಲೋಕಮಣತ ದುಮಿ ದುಮಿಲೆ ಎಲ್ಲಾರು ಆಶ್ಚರ್ಯದಿಂದ ಚಿದಂಬರ ನಾಮ ಗರ್ಜನ್ ಮಾಡ್ಲಿಕತ್ತಾರ ಶಿರ ಬೋಲತಸೆ ಸ್ವಾಮಿ ಲಾಗಿ ಜಾಣ ಐಕಾ ಹೋ ಆಪಣ ಏಕಜೀತಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರಿಲ್ಲಿ ಆ ರುಂಡ ಕಹಾರನ್ ರುಂಡ ಏನ್ ಮಾತಾಡ್ತದ ಏನ್ ಹೇಳ್ತದ ಅಂಬಂತಹದ್ದು ಸ್ವಾಮಿ ಮತ್ತ ಆ ಕಹಾರಿಗೆ ಏನ್ ಉತ್ತರ ಕೊಡ್ತಾರ ನೀವೆಲ್ಲರೂ ಒಂದ ಚಿತ್ತದಿಂದ ಕೇಳ್ರಪ್ಪ ಐಕಾಹು ಆಪಣ ಏಕಚಿತ್ತಿ ಸ್ವಾಮಿ ತುಜೆ ಕರಿತಾ ಪ್ರಾಣ ಮಾಝೆ ಗೇಲೆ ಭಾಗ್ಯ ತಾಂಗು ಮಾಝೆ ಕಿತಿ ಮಣುನಿ ಮೊದ್ಲೇ ಶಬ್ದ ಕಹಾರ್ ಏನ್ ಹೇಳಿಗತ್ತಾನಂದ್ರ ಸ್ವಾಮಿ ನನ್ನ ಪ್ರಾಣ ಹೋಯ್ತು ನಿನ್ನ ಸಲುವಾಗಿ ಇದಕ್ಕಿಂತ ದೊಡ್ಡ ಭಾಗ್ಯ ಏನದಪ್ಪ ಸ್ವಾಮಿ ಹೇಳಂತ ಕೇಳಿಗತ್ತಾನ ದಾಸ ಮಣೆ ಮಣತು ಬ್ರಾಹ್ಮಣಾಚೆ ಉಪಕಾರ ನ ಪಿಟ್ಟಣಾರ ಸಂಜ ಕದಾ ಕಳಿ ಆ ಬ್ರಾಹ್ಮಣರು ಏನಲ್ಲ ಕಮಲಗಳನ್ನು ತೆಗೆದು ಎಲ್ಲ ದೂರ ಒಗೆದು ಬಂದ್ರು ಅವರ ಋಣವನ್ನ ನಾನು ಎಂದೆಂದೂ ತೀರಿಸ್ಲಿಕ್ಕೆ ಆಗಂಗಿಲ್ಲ ಅವ್ರೇನಾದ್ರೂ ಕಮಲಗಳ ಅಲ್ಲೇ ಇಟ್ಟಿದ್ರೆ ನಾ ಮತ್ತೆ ನಿನ್ನೆ ಕಮಲ ಅರ್ಪಣೆ ಮಾಡಿ ಹಂಗೆ ಇರ್ತಿದ್ದೆ ಆದ್ರೆ ಅವ್ರೇನ್ ನನ್ ಮೇಲೆ ಉಪಕಾರ ಮಾಡಿದ್ರಲ್ಲ ಅದರಿಂದ ನಾನು ನನ್ನ ಶಿರ ಕಮಲ ಸಮರ್ಪಣೆ ಮಾಡುವಂತಹ ಒಂದು ಯೋಗ ಅವಕಾಶ ನನಗೆ ಸಿಕ್ಕಲ್ಲ ಹಂಗಾಗಿ ಅವರ ಋಣವನ್ನ ನಾ ಎಂದು ತೀರಿಸ್ಲಿಕ್ಕೆ ಸಾಧ್ಯಿಲ್ಲ ಇವೆಲ್ಲ ತತ್ವಗಳನ್ನ ಬಹಳ ಲಕ್ಷ ಕೊಟ್ಟು ಕೇಳಬೇಕಾಗ್ತದೆ ಮಹಾರಾಜ್ ನಾವು ಹೆಂಗ ಜೀವನದೊಳಗೆ ಇರ್ತೀವಿ ಯಾವ ರೀತಿ ಭಕ್ತರ ಲಕ್ಷಣ ಏನದ ಆ ಭಕ್ತಿಯ ತತ್ವದಿಂದ ನಾವು ಎಷ್ಟು ದೂರ ಇದ್ದೀವಿ ಅನ್ನುವಂತಹ ವಿಚಾರ ಮಾಡಬೇಕಾಗ್ತದೆ ಬಳಿ ಘೇವನಿಮಲ ಸ್ವಾಮಿ ರಾಯ ಜಾಣ ಪ್ರಸಿದ್ಧ ಹೋ ಜಾಣ ವಾವೇ ಆದಿ ಕಹಾರ ಕೇಳಿದತ್ತಾನ ನನ್ನಂತೂ ಬಲಿ ಆಗಿ ನಾನು ಬಲಿ ಪಶು ಆಗಿನಿ ಈಗ ನೀನೇನ್ ಮಾಡ್ಬೇಕಂತಂದ್ರೆ ನೀವು ಪ್ರಸಿದ್ಧ ಆಗ್ಬೇಕು ಮೂರು ಲೋಕದೊಳಗೆ ನಿನ್ನ ನಾಮಗರ್ಜನೆ ಆಗ್ಬೇಕು ತೀ ಲೋಕೀತುಜ ಗಂಗಾ ವಾಜವಾವೇ ಅವತಾರ ಸಂಜಾವೇ ತುಲಾದೇವ ನೀನು ಪರಬ್ರಹ್ಮ ಪರಿಪೂರ್ಣ ಇದ್ದೀರಿ ಸಾಕ್ಷಾತ್ ಪಾಂಡುರಂಗ ಅವತಾರ ಇದ್ದೀರಿ ಹಂಗಾಗಿ ಮೂರು ಲೋಕದೊಳಗೆ ನಿನ್ನ ನಾಮಗರ್ಜನೆ ಆಗ್ಬೇಕು ಘರೋಗರಿ ತುಜೆ ನಾಮ ಘ್ಯಾವೇ ಲೋಕ ನವಲಕ್ಷ ಪತಾಕ ದರ್ಶನೀಯಾವೇ ಇದು ನೋಡ್ರಿ ಅಗ್ದಿ ಈ ವಾಕ್ಯ ಏನದ ಎಲ್ಲರೂ ನಾವು ನೆನಪಿಟ್ಟುಕೊಂಬಂತ ವಾಕ್ಯದ ತಹಾರ್ ಏನ್ ಕೇಳ್ತಾನ ಭಗವಂತಗ ಘರೋ ಘರಿ ತುಜೆ ನಾಮ ಘ್ಯಾವೆ ಲೋಕ ನವಲಕ್ಷ ಪತಾಕ ದರ್ಶನೀಯಾವೆ 9 ಲಕ್ಷ ಪತಾಕದ ದಿಂಡಿನ ಎಲ್ಲಾರು ದರ್ಶನ ಮಾಡ್ಕೋಬೇಕು ತುಜೆ ಭಜನ ಚಾಲಾವೆ ಜಗ ಮಾಜಿ ಸರ್ವ ಗರ್ಜನ ಹೋಗಿ ನಾಮ ಚಿದಂಬರ ಇಡೀ ಜಗತ್ನಾಗ ನಿಮ್ ಭಜನೆ ಆಗ್ಬೇಕು ಇಡೀ ಜಗತ್ತಿನ ತುಂಬ ಚಿದಂಬರ ನಾಮ ಗರ್ಜನೆ ಆಗ್ಬೇಕಪ್ಪ ದಾಸ್ ಮಣೆ ಐಸೆ ಐಸೆ ಕೋಸೀಲ ತೂಜರಿ ಜೀವಂತ ರಾಹತೋ ಸೃಷ್ಟಿವರಿ ನೀನ್ ಹಿಂಗೇನಾದ್ರೂ ಮಾಡವಿದ್ದಿ ಅಂದ್ರೆ ನನ್ನ ಜೀವಂತ ಮಾಡು ಇಲ್ಲ ಅಂದ್ರ ನನಗ ಜೀವಂತ ಆಗೋದ್ ಇಚ್ಛಾ ಇಲ್ಲ ನನಗ ಆನಂದದಿಂದ ಹೋಗ್ತೀನಿ ಇಲ್ಲಿಂದ ಅಂತ ಹೇಳಿದ ತಾನ ಕಹಾರ ನಾಹಿ ತರಿ ಜಾತೋ ಆನಂದಾನೇ ಸಮಜ ಇಚ್ಛಾ ರಾಹಿ ತುಜಿ ಕೀರ್ತಿ ಚಾರೆ ಕೀರ್ತಿ ಕರ್ಣೇಚಿ ಝವರ ದಿಲಿ ಮಜಾ ದೇವಾ ಸಾಂಗೆ ಚಿದಂಬರ ಯಾಚೆ ಕರಿತ ಕೀರ್ತಿ ಮಾಡ್ಲಿಕ್ಕೆ ನನ್ನ ಪ್ರಾಣ ಕೊಟ್ಟು ನನಗಿದೊಂದು ಏನಪ್ಪಾ ಅಂದ್ರೆ ಅವಕಾಶ ಕೊಟ್ಟಿದ್ದಿ ಹೇಳಪ್ಪ ಸ್ವಾಮಿ ನಿನ್ನ ಕೀರ್ತಿ ಮಾಡ್ತೀಯೇನೋ ಇಲ್ಲಾಂದ್ರೆ ನಾ ಆನಂದದಿಂದ ಹೋಗ್ಬಿಡ್ಲೇನಂತ ಹೇಳಿ ಕೇಳಿಗತ್ತಾನು ತುಜೆ ಇಚ್ಛಾ ಕೈಸೆ ಸಾಂಗ ಮಜ ದೇವಾ ನಿನ್ನ ಅವತಾರದ ಕೀರ್ತಿ 8 ದಿಕ್ಕನಾಗ ಹರಡಬೇಕಪ್ಪ ಅದು ಏನಾದ್ರೂ ಆಗ್ತಿತ್ತಂದ್ರೆ ನಾ ಜೀವಂತ ಇರ್ತೀನಿ ಅಂತ ಹೇಳಿ
ಇಲ್ಲಾಂದ್ರೆ ನಿನ್ನ ಇಚ್ಛಾ ಏನದ ಹೇಳಂತೆ ಮಹಾಸ್ವಾಮಿಯನ್ನ ಕೇಳಿದ ತಾನ ಸ್ಪಷ್ಟವಾಗಿ ನಾಹಿ ತರಿ ಆಜ್ಞಾ ದಾವೆ ಮಲ ದಾಸ್ ಮಣೆ ಸ್ವಾಮಿ ಐಕೋನ್ಯಾ ಐಸೆ ಬೋಲೆ ಋಷಿಕೇಶಿ ಚಿದಂಬರ. ಈ ಕಾರಣ ಪ್ರಶ್ನೆಕ ಮಹಾಸ್ವಾಮಿ ಏನು ಉತ್ತರ ಕೊಡಲಿದೆ ತಾರ ನಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಬಹಳ ಮಹತ್ವವಾದಂತಹ ಇದು ಏನಪ್ಪಾ ಅಂದ್ರೆ ಮಹಾಸ್ವಾಮಿ ವಾಕ್ಯಗಳವ, ಚಿದಂಬರ ಮಹಾಸ್ವಾಮಿಗಳು ಸ್ವಮುಖದಿಂದ ಹೇಳಿದಂತಹ ವಾಕ್ಯಗಳವ. ಚಿದಂಬರ ಭಕ್ತರಾದಂಥವ್ರು ನಾವೆಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಶತವರ್ಷಾನಂತರ ಹೋಯಿಲ ಅನಾಹುತ ದ್ರವ್ಯ ಕಾಟಿ ಪುಸತಿ ಮ್ಲೇಂಚ ಜೋಡೆ. ಇಲ್ಲಿಂದ ಶತವರ್ಷ ಆದ್ಮೇಲೆ ಇಷ್ಟು ಘೋರ ಕಲಿಯುಗ ಬರದದ, ಬಹಳ ದೊಡ್ಡ ಅನಾಹುತ ಆಗದದ. ರೊಕ್ಕಕ್ಕೇನಪ್ಪ ಅಂತಂದ್ರ ಮ್ಲೇಂಚ ಜೋಡೆ ಅಂದ್ರ ಮ್ಲೇಂಚರ ಚಪ್ಪಲನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾರೆಲ್ಲಾರು. ಚಾರಿ ವರ್ಣ ಜಾತಿ ಬ್ರಾಹ್ಮಣ ಭ್ರಷ್ಟ ಹೋತಿ, ನಾಲ್ಕು ವರ್ಣಗಳು ಒಂದಾಗಿ ಒಂದು ಮಿಶ್ರಿತ ಆಗ್ಬಿಡ್ತಾವ. ಜಾತಿ ಮತ ಭೇದ ಇಲ್ಲದ ಎಲ್ಲಾರು ತಮ್ಮ ಕರ್ತವ್ಯವನ್ನು ಬಿಟ್ಟು ನಡ್ಕೋತಾರ. ಬ್ರಾಹ್ಮಣರು ಭ್ರಷ್ಟರಾಗ್ಬಿಡ್ತಾರ. ಪರ್ಜನ್ಯನ ಹೋತಿ ವೇಳೆಯವರ ಸಮಯ ಸಮಯಾನುಸಾರ ಪರ್ಜನ್ಯ ಅಂತ ಆಗಂಗಿಲ್ಲ, ಮಳೆ ಆಗಂಗಿಲ್ಲ, ಬೆಳೆ ಆಗಂಗಿಲ್ಲ. ಬ್ರಾಹ್ಮಣ ಆಚೆ ಕಾಮ ಶೂದ್ರ ಆಚಾರಿತಿ, ಬ್ರಾಹ್ಮಣ ಆಚಾರಿತಿ ಶೂದ್ರ ಕಾಮ. ಬ್ರಾಹ್ಮಣರು ಮತ್ತು ಬ್ಯಾರೆ ಜಾತಿ ಎಂಬಂತಹದ್ದು ಉಳ್ಕೊಂಗಿಲ್ಲ. ಬ್ರಾಹ್ಮಣರೆಲ್ಲ ಶೂದ್ರರ ಕಾಮ ಕೆಲಸ ಮಾಡ್ತಾರ. ಶೂದ್ರರೆಲ್ಲಾರು ಉಪವಾಸಾದಿಗಳನ್ನ ಏಕಾದಶಿ ಮಾಡೋದು ಭಕ್ತಿ ಮಾಡೋದು ಮಾಡ್ತಾರ. ಬ್ರಾಹ್ಮಣರೆಲ್ಲ ಮದ್ಯ ಮಾಂಸ ಸೇವನೆ ಮಾಡ್ತಾರ. ವ್ಯಭಿಚಾರಿಗಳ ಹತ್ರ ಹೋಗ್ತಾರ. ಗುಣ ಅವಗುಣ ಕೋಣಿ ನಾಯಿ ಪಾತಿ ಬ್ರಾಹ್ಮಣ ಭಕ್ಷಿತಿ ಮದ್ಯ ಮಾಂಸ. ಯಾವುದು ಒಳ್ಳೆ ಗುಣ, ಯಾವುದು ಕೆಟ್ಟ ಗುಣ, ಯಾವುದು ಏನಪ್ಪಾ ಅಂತಂದ್ರೆ ಯಾರು ನೋಡಂಗಿಲ್ಲ. ಬ್ರಾಹ್ಮಣರು ಮಧ್ಯ ಮಾಂಸವನ್ನ ಭಕ್ಷಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ. ದಾಸ್ಮಣೆ ಲಾದಿತಿ ಬ್ರಾಹ್ಮಣ ವೇಷಗೀತ, ಬ್ರಾಹ್ಮಣರ ವೇಷ ಹೆಂಗ ಶಿಖ ಬಿಟ್ಟು ಭಸ್ಮ ಧಾರಣ ಮಾಡಿಕೊಂಡು ನಾಮಧಾರಣ ಮಾಡಿಕೊಂಡು ಯಾವ ರೀತಿ ಜನವಾರವನ್ನ ಹಾಕೊಂಡು ತ್ರಿಕಾಲ ಸಂಧ್ಯಾ ಮಾಡಿ ಧೋತರ ವಸ್ತ್ರಗಳನ್ನೆಲ್ಲ ಉಟ್ಕೊಂಬಂತ ಏನು ಬ್ರಾಹ್ಮಣ ವೇಷ ಅದ, ಅದನ್ನ ಹಾಕೊಳ್ಳಿಕ್ಕೆ ನಾಚ್ಕೋತಾರ. ಎಲ್ಲಾರು ಜೀನ್ಸ್ ಮತ್ತು ಟಿ ಶರ್ಟ್ ಹಾಕಲಿಕ್ಕೆ ಚಾಲು ಮಾಡ್ತಾರ. ಲಾಜಿತಿ ಅಧಿಕ ದೇವ ದರ್ಶನಾಸಿ, ಭಗವಂತನ ದರ್ಶನಕ್ಕೆ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ. ಮನ್ಯಾಗ ಪೂಜಾ ನಡೀತದ, ಪೂಜಾ ಕಡೆ ಯಾರಿಗೂ ಲಕ್ಷ ಇರಂಗಿಲ್ಲ. ಮನ್ಯಾಗ ಪ್ರವಚನಾದಿಗಳು ನಡೀತಾವ, ಗುರುಗಳು ಬಂದಿರ್ತಾರ, ಎಲ್ಲಾರು ತಮ್ಮ ತಮ್ಮ ಕೆಲಸದಾಗ ಬ್ಯುಸಿ ಇರ್ತಾರ. ಇಂತಹ ಪರಿಸ್ಥಿತಿ ಭಗವಂತನ ದರ್ಶನ ಅಂದ್ರ ವ್ಯರ್ಥ ಅಂತ ತಿಳ್ಕೊಂಡ್ಬಿಡ್ತಾರ. ಭವ ಗುಡಿಗೆ ಹೋಗ್ಬೇಕಂತಂದ್ರ ಅಷ್ಟು ಸಮಯ ನಾನೇನಂತಂದ್ರೆ ಬಿಸ್ನೆಸ್ ಮಾಡಿ ರೊಕ್ಕ ಗಳಿಸ್ತೀನಿ, ಸಂಧ್ಯಾವಂದನ ಇಲ್ಲ, ಒಂದು ನಾಮಸ್ಮರಣೆ ಇಲ್ಲ, ಎದುರ ಸಲುವಾಗಿ ಜೀವನ ಮಾಡ್ಲಿಕ್ಕತ್ತಾರ. ಅವರಿಗೆ ಗೊತ್ತೇ ಆಗಂಗಿಲ್ಲ ಇಂತಹ ಅನಾಹುತ ಸಮಯ ಬರ್ತದ. ದೇವಾಚಾ ದೇವಳ ವಿಧ್ವಂಸ ಪಾವತಿ, ತಮಾಷಾ ಜಳಕತಿ ಸರ್ವಾ ಕಡೆ. ಎಲ್ಲಾ ಭಗವಂತನ ಗುಡಿಗಳೆಲ್ಲ ವಿಧ್ವಂಸ ಆಗ್ತಾವ, ಎಲ್ಲಾರು ತಮಾಷಾ ನೋಡ್ತಿರ್ತಾರೆ. ದೇವಾಚೇಹೋ ಸತ್ವ ಸ್ವಪ್ನಿ ನ ಸಮಜಿತಿ ಅಪಣ ಸಮಜಿತಿ ಸೃಷ್ಟಿಕರ್ತ. ಈ ಜಗತ್ತಿನ ಮೇಲೆಲ್ಲ ಭಗವಂತನ ಸತ್ತಾ ಅದ, ಅವಂದು ದರ್ಪ ಅದ, ಅವಂದು ಧಾತ ಅದ ಅಂಬಂತ ಮರೀತಾರ. ಈ ಜಗತ್ತನ್ನ ನಡೆಸುವ ನಾನೇ ಇದ್ದೀನಿ, ನಾನೇ ಕಿಂಗ್ ಇದ್ದೀನಿ, ನಾನೇ ಕ್ವೀನ್ ಇದ್ದೀನಿ ಅಂತ ಹೇಳಿ ಎಲ್ಲಾ ತಮ್ದ ನಡೆಸ್ತಾರ. ಶಾಸ್ತ್ರ ಧರ್ಮ ವೇದ ವೇದಾಂತ ಉಪನಿಷತ್ಗಳನ್ನೆಲ್ಲ ಮರ್ತು ಬಿಡ್ತಾರ. ಐಸೆ ವೇಳಯತಿ ಸರ್ವ ದುಃಖಿ ಹೋತೆ ಕರಿ ನ ಸುಟೆ ಮನ ದ್ರವ್ಯಾವರಿ. ಇಂತಹ ಸಮಯ ಬಂದಾಗ್ನು ಎಲ್ಲರೂ ದುಃಖಮಯ ಆಗ್ತಾರ. ಆದ್ರೂ ಅವ್ರಿಗೆ ದ್ರವ್ಯದ ಮೇಲೆ ಆಸಾ ಹೋಗಂಗಿಲ್ಲ. ಎಷ್ಟು ದುಃಖ ಆದ್ರೂ ಇನ್ನೂ ರೊಕ್ಕ ಬೇಕಂತ ಹೇಳಿ ಬೆನ್ನತ್ತಾರ ದುಡ್ಡಿನಿಂದ. ದಾಸ್ ಮಣೆ ಐಸೆ ಬೇಳ ಏಸಿ ಜಮಾ. ನೋಡಿ ಮಹಾರಾಜರು ಮಹಾಸ್ವಾಮಿ ಚಿದಂಬರ ಗುರು ಮಹಾರಾಜ್ ಹೇಳಿದ್ದಿಲ್ಲ ಲಕ್ಷ ಕೊಟ್ಟು ಕೇಳಬೇಕು. ಇಂತಹ ಸಮಯ ಬಂದಾಗ ಇಂತಹ ಅವಸ್ಥಾ ಬಂದಾಗ ದಾಸ್ ಮಣೆ ಐಸೆ ವೇಳ ಏತಿ ಜೇವ ಅವತಾರ ಬೀ ಧರಿತೋ ಜಾಣ ಬಾಪ. ಚಿದಂಬರ ಮಹಾಸ್ವಾಮಿಗಳು ಸ್ವಮುಖದಿಂದ ಭಕ್ತ ಕಾರ್ ಹೇಳಿಬೇಕಾರ ನಾ ಮತ್ತ ಅವತಾರ ತಗೊಂಡು ಬರ್ತೀನಿ ಧರ್ಮ ಸಂಸ್ಥಾಪನ ಸಲುವಾಗಿ. ಶತವರ್ಷ ಏನು ಕೃಷ್ಣನ ಅವತಾರದಲ್ಲಿ ಶತವರ್ಷ ಬಾಕಿಟ್ಟಿದೆ, ಈಗ ಅರ್ಧ ಶತವರ್ಷ ಮುಗ್ದದ, ಇನ್ನೂ ಅರ್ಧ ಶತವರ್ಷ ಅವತಾರ ತಗೊಂಡು ಬರ್ತೀನಿ. ಕೃಷ್ಣ ಅವತಾರಿ ಶತವರ್ಷ ಆಯುಷ್ಯಾಚೆ ಅರ್ಧ ಠೇವಣಿ ಏತೋ ತೇವಾ ಜಾಣ ತ್ಯಾವೇಳಿ ತೂ ಏಸಿ ಮಾಧ ಬರೋಬರಿ ಇಚ್ಛಿಲೆ ಪಾವತಿ ತೇವಾ ಕರೇ. ಮತ್ತೆ ಕಾರಿಗೆ ಹೇಳಿಗತ್ತಾರ ನಾ ಮತ್ತ ಅವತಾರ ತಗೊಂಡು ಬರ್ತೀನಿ, 50 ವರ್ಷ ಅವತಾರ ಮಾಡ್ತೀನಿ, ಅವಾಗ ನೀ ನನ್ನ ಬಾಜು ಇರ್ತೀನಿ, ನನ್ನ ಬರೋಬರಿ ಅಂದ್ರೆ ನನ್ನ ಹತ್ರನೇ ಇರ್ತೀನಿ, ನನ್ನ ಏನ ನಿನ್ನಿಚ್ಛಾ ಅದ ಮೂರು ಲೋಕದೊಳಗ ನನ್ನ ನಾಮಗರ್ಜನೆ ಆಗ್ಬೇಕು, ಮೂರು ಲೋಕದೊಳಗ ನಂದು ಝಂಡಾ ಹಾರಬೇಕು,
ನಂದು ಪ್ರಸಿದ್ಧ ಏನಪ್ಪ ಅಂದ್ರೆ ಮೂರು ಲೋಕದೊಳಗೆ ಆಗ್ಬೇಕಂತ ನಿನ್ನ ಇಚ್ಛಾ ಅವಾಗ ಪೂರ್ಣ ಮಾಡ್ತೀನಿ. ಇಚ್ಛಿದೆ ಪಾವತಿ ತೇಮಾ ಖರೆ. ಅವಾಗ ನಿಜವಾಗ್ಲೂ ನಾನೇನಪ್ಪ ಅಂದ್ರ ಮೂರು ಲೋಕದೊಳಗ ನಂದು ಎಲ್ಲಾ ಏನಂದ್ರ ಪ್ರಸಿದ್ಧಿ ಆಗ್ತದ, ಪ್ರಚಾರ ಆಗ್ತದ. ಈ ಅವತಾರದಾಗ ಮಾತ್ರ ನಾ ಗುಪ್ತ ಇದ್ದೀನಿ ಅಂತ ಹೇಳಿಗತ್ತಾರ. ಯಾವ ಬೆಳೆ ಕೇಳ್ತೋ ಸರ್ವ ಗುಪ್ತ ಮನನಿ ಇಚ್ಛಾ ನ ಪ್ರತಿ ತುಜೆ ಬಾಪ. ಈ ಅವತಾರವಾಗಿ ಈಗ 57 ವರ್ಷ ನಾ ಅವತಾರ ಮಾಡಿರ್ತೀನಿ, ಇದೆಲ್ಲ ಗುಪ್ತ ಇಡ್ತೀನಿ, ಇಲ್ಲೇ ಪ್ರಗಟ ಆಗಂಗಿಲ್ಲ ಅಂತ ಹೇಳಿಗತ್ತಾರ. ಇದು ಅವತಾರದ ಒಂದು ಮಹತ್ವ ಅದ, ಭಗವಂತನ ಇಚ್ಛಾ ಅದ. ಹಂಗಾಗಿ ನಿನ್ನ ಇಚ್ಛಾ ಈ ಅವತಾರದ ಪೂರ್ಣ ಆಗಂಗಿಲ್ಲ ಅಂತ ಸ್ಪಷ್ಟವಾಗಿ ಮಹಾಸ್ವಾಮಿ ಕಹಾರಿ ಹೇಳಿಗತ್ತಾರ. ದಾಸ್ ಮನೆ ಐತೆ ಸಾಂಗುನಿ ಆ ಸ್ವಾಮಿ ಗೇಲೆ ಆಪುಲ್ಯ ಸ್ಥಾನಿ ಚಿದಂಬರ. ಇಷ್ಟೆಲ್ಲ ಹೇಳಿ ಮಹಾಸ್ವಾಮಿ ಕಹಾರಿಗ ಸ್ವಮುಖದಿಂದ ಹೇಳಿ ಕುಂದುಗೋಳದಾಗ ಮತ್ತೆ ತಮ್ಮ ವಾಡಕ ಮಂತಾದು ಹೋಗ್ಲಿಗತ್ತಾರ. ಐಸೆ ಸರ್ವ ಮಿಳುನಿ ಸಂಸ್ಕಾರ ತ್ಯಾಚೆ ಕೇಲೆ ಆಕಂದುಲಾಗ್ಲಿ ಕಹಾರ ಬಾಯ್ಕು. ಯಾವಾಗ ಮಹಾಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ರು ಕಹಾರ ಆನಂದದಿಂದ ತನ್ನ ಪ್ರಾಣ ಬಿಟ್ಬಿಟ್ಟ, ಅವನು ಸಂಸ್ಕಾರ ಮಂತಾದ ಎಲ್ಲಾರು ಮಾಡ್ಲಿಗತ್ತಾರ. ಅಲ್ಲಿ ಕಹಾರನ ಹೆಂಡತಿ ಬಹಳ ಕಣ್ಣೀರ್ ಹಾಕ್ಲಿಗತ್ತಾಳ. ಸರ್ವ ನೀ ಮಿಳುನಿ ಆಶ್ಚರ್ಯ ಕರೀತಿ ಧನ್ಯತೆ ಮಣತಿ ಚಿದಂಬರ. ಎಲ್ಲಾ ಜನರು ಕಣ್ ಮುಂದೆ ಮಹಾಸ್ವಾಮಿ ಸ್ವತಃ ತಮ್ಮ ವಾಣಿಯಿಂದ ಹೇಳ್ಯಾರ, ನಾನು ಕೃಷ್ಣನೇ ಆಗಿ ಬಂದೀನಿ, ಈಗ 50 ವರ್ಷ ಅವತಾರ ಮಾಡ್ತೀನಿ, ಮತ್ತೆ ಭವಿಷ್ಯದವ್ರು ನಾ ಅವತಾರ ತಗೊಂಡು ಬರ್ತೀನಿ ಅಂತ ಹೇಳಿದ್ ಮಾತದ. ಇದು ಸ್ವಮುಖದಿಂದ ಹೇಳಿದಂತ ಮಾತದ. ರಾಧಾರಾಮ್ ಮಹಾರಾಜ್ ಹೇಳಿಗತ್ತಾರ, ಸರ್ವ ನೀಮಿಳುನಿ ಆಶ್ಚರ್ಯ ಕರೀತಿ ಧನ್ಯತೆ ಮಣತಿ ಚಿದಂಬರ. ಧನ್ಯ ಚಿದಂಬರ ಕಲಿಯುಗಿ ಅವತಾರ ಓಳಕ ಈಶ್ವರ ಚಿದಂಬರ. ದಾಸ ಮಣೆ ಐಸೆ ಅವತಾರಾಚೆ ಖೂಣ. ರಾಜಾರಾಮ್ ಮಹಾರಾಜರು ಸ್ಪಷ್ಟವಾಗಿ ಹೇಳಿಗತ್ತಾರ, ಇದು ಅವತಾರದ ಮಹಾತ್ಮೇನದ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಸ್ವಮುಖದಿಂದ ಹೇಳಿಗತ್ತಾರ. ದಾಸ್ ಮಣೆ ಐಸೆ ಅವತಾರಾಚೆ ಖೂಣ ಸಾಂಗತೋ ಆಪಣ ಸ್ವಮುಖೇ ಚೀ. ಸ್ವಮುಖದಿಂದ ಚಿದಂಬರ ಮಹಾಸ್ವಾಮಿಗಳು ಚಿದಂಬರ ಉವಾಚ ಅಂಬಂತ ದಿನದ ಹಂಗ ಇಲ್ಲಿ ಹೇಳಿಗತ್ತಾರ, ನಾ ಭವಿಷ್ಯದೊಳಗ ಅವತಾರ ತಗೊಂಡ್ ಬರ್ತೀನಿ ಅಂತ ಹೇಳ್ಯಾರ. ಅದು ಹೆಂಗ ಬರ್ತಾರ, ಯಾವಾಗ ಬರ್ತಾರ, ಏನೇನಪ್ಪ ಅಂತಂದ್ರೆ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಪುಡೆ ನ ಕಳೆ ನಿರ್ಧಾರ ದಾಸ್ಮಣೆ ಚಿದಂಬರ ಪುಡೆ ನ ಕಳೆ ನಿರ್ಧಾರ. ಋತ ಇಗೀಚೆ ಪ್ರಹ್ಲಾದದ ಬಂದೊಳಗ ಅವನಿಗೆ ಹೇಳ್ತಾರ, ಚಿದಂಬರ ಅವತಾರ ಮತ್ ಪ್ರಗಟ ಆಗದದ, ಅದು ಚಿದಂಬರ ಇಚ್ಛಾ. ಅವ ಸರ್ವತಂತ್ರ ಸ್ವತಂತ್ರ ಮಹಾಸ್ವಾಮಿ ಯಾವಾಗ ಬರ್ತಾನ, ಯಾವಾಗ ಜ್ಞಾನೇಶ್ವರ ಮಹಾರಾಜ ಸಮಾಧಿಯಿಂದ ಹೊರಗೆ ಬಂದು ನವಲಕ್ಷ ಪತಾಕ ಹರಿಸ್ತಾರ, ಯಾವಾಗ ಮಹಾಸ್ವಾಮಿ ಮತ್ತೆ ಬರ್ತಾರ, ಅಂತ ವಿಶೇಷವಾದಂತ ಸಮಯದೊಳಗ ನಾವು ನೀವೆಲ್ಲರೂ ಇರ್ಬೇಕಂತಂದ್ರೆ ಇವತ್ತು ನಾವು ಚಿದಂಬರ ನಾಮಸ್ಮರಣೆ ಮಾಡ್ಬೇಕಾಗ್ಯದ ಮಹಾರಾಜ್. ಎಲ್ಲವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಅವನ ಭಕ್ತಿ ಹ್ಯಾಂಗ ಕಹಾರ ಯಾವ ರೀತಿ ದಾವಾ ಮಾಡಿದ ಚಿದಂಬರ, ಎಲ್ಲ ಅಹಂಕಾರವನ್ನ ತ್ಯಜಿಸಿ ಯಾರೇನಾದ್ರೂ ಅದಕ್ಕೆಲ್ಲದಕ್ಕೂ ಹೂ ಅನ್ಕೋತ ಚಿದಂಬರನ ಕಡೆ ನಮ್ದು ಪೂರ್ಣ ಲಕ್ಷ್ಯ ಇಡಬೇಕಾದಂತ ಇದು ಇವತ್ತಿನ ಆಖ್ಯಾನ. ಶ್ರೇಷ್ಠಾತಿ ಶ್ರೇಷ್ಠ ಆಖ್ಯಾನ ಇದು ಭಕ್ತ ಕಾರಂದು. ಇದನ್ನ ಶ್ರವಣ ಪಾರಾಯಣ ಮಾಡಿದಂತ ನಾವು ನೀವು ಧನ್ಯರಂತ ಹೇಳ್ತಾ ಇವತ್ತಿನ ಈ ಆಖ್ಯಾನವನ್ನ ಸದ್ಗುರುನಾಥ ಚಿದಂಬರನ ಚರಣಾರ್ವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ್.